व्याख्यामुद्रां करधरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणतविभवा यावनिमगाः नमः स्वामिन् रामप्रियतमनुमन् गुरुगुणः नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदृशन्नो जय जय श्री गुरुभ्यो नमः। जन्माद्य सेतोन्मयादितरतश्चार्तेषु विज्ञस्वरार्तेने ब्रह्महृदयादि कवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धावना स्वेन सदा निरस्तकोकं सत्यं वरं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे। भागवतद चिंतकरिगे वंदनेगळु। धर्मरूपनाद भगवंतनिगे नमस्कारवन्नु समर्पिसुव मूलक भगवंतनेडेगे सागबेकाद अनेक धर्मगळ बग्गे आ एल्ल धर्मगळिगू परिपूर्णवाद बेलेयन्नु कोट्टु देवरु ಭಕ್ತನನ್ನು ಉದ್ಧಾರ ಮಾಡುವ ನೆಲೆಯಲ್ಲಿ ಒಬ್ಬ ಆದರ್ಶನಾದವ ಪ್ರಜೆಗಳಿಗೆ ಆದರ್ಶನಾಗಿರಬೇಕಾದ ರಾಜ ಯಾವ ರೀತಿಯಲ್ಲಿ ಭಾಗವತನಾಗಿದ್ದ, ಭಗವದ್ಧರ್ಮಗಳನ್ನು ಪಾಲಿಸುತ್ತಿದ್ದ, ತನ್ನ ಮೈ ಮನಗಳನ್ನು ದೇವರಿಗಾಗಿ ಹೇಗೆ ದುಡಿಸಿಕೊಳ್ಳುತ್ತಿದ್ದ, ಇದರಿಂದ ಪ್ರತಿಯೊಬ್ಬ ಪ್ರಜೆ ಯಾವ ನೆಲೆಯಲ್ಲಿ ಭಗವಂತನೆಡೆಗೆ ಸಾಗಲು ಬೇಕಾದಂತಹ ತಯಾರಿಯನ್ನು ದೈಹಿಕವಾಗಿ ಮಾನಸಿಕವಾಗಿ ವಾಚಿಕವಾಗಿ ನಡೆಸಬೇಕು, ಅಂಗಾಂಗಗಳನ್ನು ಹೇಗೆ ದೇವರೆಡೆಗೆ ಹಚ್ಚಿರಬೇಕು ಅನ್ನುವುದರ ಬಗ್ಗೆ ಒಂದು ಪಟ್ಟಿಯೇ ಕೊಟ್ಟ ಹಾಗೆ ಒಬ್ಬ ಆದರ್ಶರ ಪುರುಷನ ದಿನಚರಿ ಅಥವಾ ಬದುಕು, ಅವನ ಜೀವನ ಶೈಲಿ ಅದು ಹೇಗಿತ್ತು ಅಂತ ಒಂದು ಶುದ್ಧವಾಗಿ ನಮಗೆ ಟ್ರೇಸ್ ಮಾಡಿ ಕೊಟ್ಟ ಹಾಗೆ ಕಾಣುತ್ತೆ. ಒಬ್ಬ ಅಂಬರೀಷನ ನೆನಪಿನಲ್ಲಿ ಅವನ ದಿನದ ಅಥವಾ ಅವನ ಬದುಕಿನ ಶೈಲಿಯನ್ನ ಬಗ್ಗೆ ಬಹಳ ಚಂದವಾಗಿ ಅದನ್ನು ನಮ್ಮ ಮುಂದೆ ಪ್ರಸ್ತಾವ ಮಾಡಿದ್ದಾರೆ. ಹೀಗೆ ನಾವು ಆ ಬಗೆಯ ಧರ್ಮಗಳನ್ನು ಮಾಡಿಕೊಂಡು ಭಗವಂತನಲ್ಲಿ ಧರ್ಮರೂಪನಿಗೆ ನಮಸ್ಕಾರ ಮಾಡುತ್ತಾ ನಮ್ಮ ಧರ್ಮಕ್ಕೆ ಒಂದು ರೂಪವನ್ನು ಕೊಡಬೇಕು, ನಮ್ಮ ಧರ್ಮ ಮಾಡಿದ್ದಕ್ಕೆ ನಮ್ಮನ್ನು ಉಪರಿಭಾವ ಮೇಲಕ್ಕೆ ತರಬೇಕು, ಉದ್ಧರಿಸುವ ನೆಲೆಯಲ್ಲಿ ಭಗವಂತ ನಮಗೆ ರೂಪನಾಗಬೇಕು, ಅವನು ಕಾಣಿಸಬೇಕು ಅನ್ನುವ ನೆಲೆಯಲ್ಲಿ ಅಂಬರೀಷನ ಮನಸ್ಸು ಸವೈ ಮನಃ ಕೃಷ್ಣ ಪದಾರವಿಂದಯೋಹೋ ಅಂತ, ಹಾಗೆ ಅವನ ಮಾತು ವಚಾಂಸಿ ವೈಕುಂಠ ಗುಣಾನುವರ್ಣನೆ, ಹೀಗೆ ಮನಸ್ಸು ಮತ್ತು ಮಾತು ಎರಡು ಮುಗಿಯಿತು. ಅಂದರೆ ಮಾನಸಿಕವಾದ ವ್ಯಾಪಾರ ಮತ್ತು ವಾಚಿಕ ವ್ಯಾಪಾರ ಎರಡನ್ನು ಮೊದಲು ಹೇಳಿದರು, ಒಳಗಿನ ಮತ್ತು ಹೊರಗಿನ. ಮನಸ್ಸು ಭಗವಂತನ ಎತ್ತರವನ್ನು ಗುರುತಿಸುತ್ತದೆ, ಮಾತು ಅದನ್ನು ಬಿತ್ತರಿಸುತ್ತದೆ, ಆದರೆ ದೇಹ ಹೇಗೆ ಅದಕ್ಕೆ ಜತೆಯಾಗ್ತದೆ ಇನ್ನು ಕಾಯಿಕವಾದ ವಿವರಣೆಗಳು ಎಲ್ಲ ದೇಹದ ಅದಕ್ಕೆ ಸಹಾಯ ಅಥವಾ ದೇಹ ಅದರಲ್ಲಿ ಸೇರಿಕೊಳ್ಳುವುದು. ಅದರ ಬಗ್ಗೆ ಮಾತಾಡುವಾಗ ಮುಖ್ಯವಾಗಿ ಮೊದಲಿಗೆ ಒಂದು ಸರ್ವೀಸ್ ಒಂದು ಸೇವೆ ಅಂದಾಗ ಬರತಕ್ಕ ಶಬ್ದ ಅದು ಕರಸೇವೆ ಅಂತ, ಕೈ ಮೊದಲು ಬರುವಂಥದ್ದು. ಹಾಗಾಗಿ ಕೈ ಭಗವಂತನೆಡೆಗೆ ಹೇಗೆ ಸೇವೆ ಮಾಡುತ್ತದೆ ಅನ್ನುವಾಗ ಆರಂಭದಿಂದ ಶುರು ಮಾಡುತ್ತಾರೆ ಕೈಯ ಸೇವೆಯ ಬಗ್ಗೆ. ಅದರಿಂದ ಆದಿಪದವನ್ನು ಉಲ್ಲೇಖ ಮಾಡ್ತಾರೆ ಅವರು, ಕರೌ ಹರೇಹೆ ಮಂದಿರ ಮಾರ್ಜನಾದಿಶು. ಹಿಂದೆ ವೈಕುಂಠವನ್ನು ಹೇಳಿದರು, ದೇವರ ಬಗ್ಗೆ ಮಾತಾಡುವಾಗ ವೈಕುಂಠನ ಬಗ್ಗೆ ಮಾತಾಡು, ವೈಕುಂಠ ಪದದಲ್ಲಿ ನೆಲೆಗೊಂಡವನು, ತದ್ಧಾಮ ಪರಮಮ್ಮಮ ಅಂತ ದೇವರ ಸರ್ವೋಚ್ಚವಾದ ಧಾಮ ಅದು. ಈಗೇನು ಮಾಡ್ತಾರೆ, ಕೈ ಎಂದಾಗ ಕೈ ದೇವರ ಸೇವೆ ಮಾಡಬೇಕು. ದೇವರ ಸೇವೆ ಹೇಗೆ? ಅದಕ್ಕೆ ಹರೇಹೆ ಮಂದಿರ ಮಾರ್ಜನಾದಿಶು ಶ್ರುತಿಂ ಚಕಾರ, ಅಲ್ಲಿಗೆ ಚಕಾರ ಅನ್ವಯ, ಮಾರ್ಜನಾದಿಶು ಚಕಾರ ಯಾವುದನ್ನು, ಕೈಯನ್ನು, ಕೈಗಳನ್ನು, ಎರಡು ಕೈ ದೇವರು ಕೊಟ್ಟಿದ್ದಾನೆ. ಒಂದೇ ಕೈ ಇದ್ದು ಮಾತ್ರ ಅಲ್ಲ, ಎರಡೂ ಕೈಯೂ ಸಹ ಪವಿತ್ರವೇ, ಯಾಕೆಂದರೆ ಕರಶುದ್ಧಿಯಿಂದ ಒಂದು ಐಟಮ್ ಉಂಟಲ್ಲ. ಸಂಧ್ಯಾವಂದನೆಯ ನನ್ನ ಸಮೀಕ್ಷೆಯಲ್ಲಿ ಅದರ ಬಗ್ಗೆ
ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದೇನೆ, ಹೇಗೆ ಮಾಡಲಿಕ್ಕೆ, ಕರಶುದ್ಧಿಯ ಕಥೆಯೇನು ಅಂತ. ಹಾಗಾಗಿ ಮೂರು ಬೀಜಗಳಿಂದ ಅಂದರೆ ನೀರಿನಲ್ಲಿ ತೊಳೆಯುವುದು ಅಂದಾಗ ಒಂ ಬೀಜ ಬೇಕು, ಬೆಂಕಿಯಲ್ಲಿ ಅದನ್ನು ಸುಡುವುದು ಅಂದಾಗ, ಸುಡುವುದು ಅಂದರೆ ಅದು ಸ್ಫುಟಗೊಳಿಸುವುದು, ಬೆಂಕಿಯಲ್ಲಿ ಹಾಕಿದಾಗ ಸ್ಫುಟಗೊಳ್ಳುವಂತೆ ಚೆಂದಾಗಿ ಆಗುವಂತೆ. ಹಾಗಾಗಿ ಬೆಂಕಿಯಿಂದ ಅದನ್ನು ಪವಿತ್ರ ಅತಪ್ತತನೋನ್ನತದಾಮೋ ಅಷ್ಟೋತೆ ಹೇಳಿದ ಹಾಗೆ ಬಿಸಿ ಮಾಡದ ಮೈ, ಬಿಸಿ ಮುದ್ರೆ ಹಾಕಿಕೊಳ್ಳದ ಮೈ ಅದು ಅಪವಿತ್ರ ಆಗಿರುತ್ತದೆ ಅಂತ. ಹಾಗೆ ಬಿಸಿ ಮಾಡಿಕೊಳ್ಳಲಿಕ್ಕೆ ರಂ ಅಗ್ನಿಬೀಜ ಉಂಟು. ಅದನ್ನು ಅಮೃತ ಮಾಡಲಿಕ್ಕೆ ತೊಳೆಯುವುದು ಅಂದರೆ ಅಮೃತೀಕರಿಸುವುದು, ತಿಳಿಗೊಳಿಸುವುದು, ಶುದ್ಧಗೊಳಿಸುವುದು ಅಂದಾಗ ಅದಕ್ಕೆ ನೀರಿನ ಬೀಜ ವಂ ಉಂಟು. ಆನಂತರ ಅದನ್ನು ಒಣಗಿಸಬೇಕು, ಶೋಷಣೆಗೊಳಿಸಬೇಕು, ಹಾಳನ್ನು ದೂರ ಮಾಡಲಿಕ್ಕುಂಟು ಗಾಳಿ ಬೀಜ ರಿಯಂ. ಹಾಗಾಗಿ ಈ ಮೂರು ಬೀಜಗಳಿಂದ ಶೋಷಣ ದಹನ ಪ್ರಾವನ ಅಂತ ಆ ಕ್ರಿಯೆಗಳಿಗೆ ಹೆಸರು. ಒಣಗಿಸುವ ಮತ್ತೆ ಸುಡುವ, ಹಾಗೆ ಇನ್ನೊಂದು ತಿಳಿಗೊಳಿಸುವ ಪ್ಲಾವನ, ಚಂಡಿ ಮಾಡುವ, ಒದ್ದೆ ಮಾಡುವ, ಅಮೃತೀಕರಿಸುವ ವಿಧಾನದಲ್ಲಿ ಕರಶುದ್ಧಿಯನ್ನು. ಕೈ ಅಂದಾಗ ನಾನು ಹಿಂದೊಮ್ಮೆ ಹೇಳಿದ್ದೆ, ಕೈ ಅದು ಮಣೆಗಂಟಿನಿಂದ ಶುರುವಾಗತ್ತೆ, ರಿಷ್ಟಿನಿಂದ ಅಲ್ಲ. ಖಾಲಿ ಹಸ್ತ ಅಂಗೈಯನ್ನು ಕೈ ಅಂತ ಹೇಳುವುದಿಲ್ಲ. ಉಪಯೋಗಕ್ಕೆ ಕೈ ಅಂದಾಗ ಮಧ್ಯದಿಂದ ಹಿಡಿದು ಲೆಕ್ಕಾಚಾರಕ್ಕೆ ಬರ್ತದೆ. ಹೀಗೆ ಕರೋ ಈ ಎರಡು ಕೈಗಳಲ್ಲಿ ನಾನೇನ್ ಮಾಡುತ್ತೇನೆ? ಅದಕ್ಕೆ ಹರೇಹೇ ಮಂದಿರ ಮಾರ್ಜನಾದಿಶು ಅಂದರು. ಹರಿಯ ಮನೆಯ ಗುಡಿಸುವಿಕೆಯಲ್ಲಿ ಅಂತ ಹೇಳ್ತಾರವರು. ಹಿಂದೆ ವೈಕುಂಠ ಬಂದಿತ್ತು, ಆದ್ರಿಂದ ಹರಿಮಂದಿರ ಅಂದಾಗ ನಮಗೆ ಒಂದು ಶ್ವೇತದ್ವೀಪ ದೇವರ ಮಂದಿರ, ಈಗ ಬ್ರಹ್ಮದೇವರ ಚತುರ್ಮುಖನ ಮಂದಿರ ಅಂದಾಗ ನಮಗೆ ಸತ್ಯಲೋಕ ಅದು ಗೊತ್ತಾಗ್ತದೆ. ಮನ ಸ್ಟೇಷನ್ ಎಲ್ಲ ಕಡೆ ಇರ್ತಾನೆ, ಮನಸ್ಸಿನೊಳಗೂ ಇದ್ದಾನೆ. ವಿಜ್ಞಾನಮಯ ಕೋಶ ಅವನದ್ದು ಮನೆ. ಆದರೆ ಸ್ಥೂಲವಾಗಿ ಹೊರಗಿಂದ ಹೇಳುವಾಗ ಬ್ರಹ್ಮಾಂಡದಲ್ಲಿ ನೆಲೆಗೊಂಡಾಗ ಮಾತ್ರ ಈಗ ಇಂದ್ರನಿಗೆ ಸ್ವರ್ಗ ಅಂತ ನಾವು ಹೇಳ್ತೇವೆ, ಸ್ವರ್ಲೋಕ. ಹಾಗೆ ಭಗವಂತನ ಬಗ್ಗೆ ಹೇಳುವಾಗ ಭಗವಂತನ ಮಂದಿರ ಯಾವುದು ಅಂದರೆ ಅದು ಶ್ವೇತದ್ವೀಪ. ಅವನಿಗೆ ಮೂರು ಮಂದಿರ ಉಂಟು, ಅನಂತಾಸನ, ವೈಕುಂಠ, ತ್ರಿಕದೃಕೇಶು ಅಂತ ಹೇಳಿದ ಹಾಗೆ ಮೂರು ಕಡೆಯಲ್ಲಿ ಅವನು ತನ್ನ ಪಾರ್ಪತ್ಯವನ್ನು, ತನ್ನ ರೂಪ ವೈಭವವನ್ನು ಕಾಣಿಸ್ತಾನೆ. ಹೀಗೆ ಭಗವಂತನ ಮಂದಿರಗಳಲ್ಲಿ ಮಾರ್ಜನೆ ಮಾಡಲಿಕ್ಕೆ ನಮಗದು ಸಿಗ್ತದ ಮಂದಿರ. ಹಿಂದೆ ಬಂದದ್ದು ವೈಕುಂಠ ಪ್ರಸ್ತಾವ ಆಗಿದೆ, ಸರಿ, ಅಲ್ಲಿ ಹೋಗ್ಲಿಕ್ಕೆ ಆಗ್ತದ? ಅಲ್ಲಿ ಹೋಗ್ಲಿಕ್ಕೆ ಸಿಗ್ತದ? ಇವನ್ ಇವತ್ತಿನ ಭೌತ ಕರಗಳಿಗೆ ಸಿಗುವಂಥದ್ದು. ಹಾಗಾಗಿ ಇಲ್ಲಿ ಹರೇಹೇ ಮಂದಿರ ಅಂದರೆ ದೇವಾಲಯಗಳು ಅಂತಲೇ ಅರ್ಥ. ಯಾವ್ಯಾವುದೋ ಆಲಯಗಳನ್ನು ದೇವಾಲಯ ಕರಿಬಾರ್ದು ನಾವು. ಯಾಕೆ? ದೇವರು ಇರಬೇಕು. ದೇವರು ಅಂದರೆ ಸ್ಪಷ್ಟವಾಗಿ ಯಾವುದು ಕೇಳಿದರೆ ಏಕೋ ದೇವ, ದೇವರು ಒಬ್ಬನೇ. ಆದರೆ ಎಲ್ಲ ಕಡೆಯಲ್ಲಿ ನಮಗೆ ಸಿಗ್ತಾನೆ ಅನ್ನುವುದು ಸತ್ಯ. ಸರ್ವಭೂತೇಶು ಗೂಢ. ಆದ್ರಿಂದ ಸರ್ವಭೂತಗಳನ್ನು, ಸರ್ವಭೂತಗಳನ್ನು ಸರ್ವ ಜೀವರನ್ನು, ಅವರನ್ನು ನೀವು ದೇವರು ಅಂತ ಕರಿಬಾರದು. ಅವರು ಜೀವರು, ದೇವರು ಬೇರೆ, ಜೀವರು ಬೇರೆ. ಜೀವರು ಅಂದರೆ ಮಮೈವಾಂಶಃ ಜೀವಲೋಕೆ ಜೀವಭೂತಃ ಸನಾತನಃ ಅಂತ. ಜೀವಭೂತನು ಅಂತ ಹೇಳಿಕೊಂಡು ಭೂತನನ್ನೇ ಜೀವ, ಜೀವನೇ ಭೂತನಾದವನು ಅಂತ. ಜೀವನು ಯಾರಿದ್ದಾನೆ? ಯಾವಾಗಲೂ ಇದ್ದೇ ಇರ್ತಾನ. ಅವನದ್ದು ಸ್ವಾತಂತ್ರ್ಯ ಇಲ್ಲದ ಅಸ್ತಿತ್ವ. ಹಾಗಾಗಿ ಅವನು ಜೀವ ಅಂತ ಹೆಸರಪಟ್ಟಿದ್ದಾನೆ. ಉಪಜೀವಯತಿ ಅಂತ, ಉಪಜೀವಕತ್ವಂ ಜೀವತ್ವಂ ಅಂತ. ಇನ್ನೊಬ್ಬರನ್ನು ಅಥವಾ ಇನ್ನೊಂದನ್ನು ಅವಲಂಬಿಸಿಕೊಂಡು ತನ್ನ ಬದುಕನ್ನು ರೂಪಿಸಿಕೊಳ್ಳುವವನು. ಹಕ್ಕಿಗೆ ತನ್ನಗೆ ಮೊಟ್ಟೆಯಿಂದ ಹೊರಬರಲಿಕ್ಕೆ ಆಗುವುದಿಲ್ಲ. ಹಕ್ಕಿಗೆ ತಾನೇ ತಾನಾಗಿ ಮರಿಯಾಗಲಿಕ್ಕೆ ಆಗುವುದಿಲ್ಲ. ಹಾಗೆ ಪ್ರತಿಯೊಬ್ಬರಿಗೂ ಅವರಿಗೆ ಆಗಿರತಕ್ಕಂತಹ ಸೃಷ್ಟಿಯನ್ನು ಮಾಡಿಕೊಳ್ಳಲಿಕ್ಕೆ ಬರುವುದಿಲ್ಲ. ಅವರಿಗೆ ಸೃಷ್ಟಿಗೆ ತಂದೆ ತಾಯಿಗಳು ಅಪೇಕ್ಷಿತರಾಗ್ತಾರೆ. ಅವರ ಬದುಕಿಗೆ ಸಮಾಜ ಸಹಾಯ ಆಗ್ತದೆ, ಊಟ ವಸನ ಇತ್ಯಾದಿಗಳಿಗೆ. ಹೀಗೆ ಇದು ಡಿಪೆಂಡೆಂಟ್ ರಿಯಾಲಿಟಿ. ಎಲ್ಲವೂ ಸತ್ಯವೇ, ಎಲ್ಲವೂ ನಿತ್ಯವೇ, ಎಲ್ಲವೂ ಇದೆ. ಆದರೆ ಎಲ್ಲವೂ ಅವಲಂಬಿತವಾಗಿ ಇದೆ. ಹೀಗೆ ಮುಂದೋಗ್ತಾ ಮುಂದೋಗ್ತಾ ಎಲ್ಲಿಗೆ ಹೋಗ್ತದೆ? ಪರಮಾತ್ಮನಲ್ಲಿ ಎಲ್ಲವೂ ಆಶ್ರಯವನ್ನು ಪಡೆದಿದೆ. ಆದರೆ ನಾರಾಯಣ ಅಂದರೆ ಅದುವೇ, ಅಯನ ಅಂದರೆ ಆಶ್ರಯ. ಇಡೀ ಜೀವ ಸಮುದಾಯಗಳಿಗೆ ಎಲ್ಲ ಆಶ್ರಯನಾದವನು ದೇವರೊಬ್ಬನೇ. ಅವನು ಅವನು ಯಾರ ಆಶ್ರಯದಲ್ಲಿ ಇಲ್ಲ. ಹಾಗಾಗಿ ಇವನೊಬ್ಬನೇ ಸ್ವತಂತ್ರ.
ಇಂಡಿಪೆಂಡೆಂಟ್ ರಿಯಾಲಿಟಿ ಅದು ಭಗವಂತ ಮಾತ್ರ, ನಿತ್ಯ ಸ್ವತಂತ್ರವಾದ ಸತ್ಯ ವಸ್ತು ಅದು. ಉಳಿದದ್ದು ನಿತ್ಯ ಸತ್ಯ ವಸ್ತುವೇ ಆದರೆ ಅಸ್ವತಂತ್ರವಾದ ವಸ್ತು ಅಷ್ಟೆ. ಅದನ್ನೇ ನಾವು ಜೀವ ಅಂತ ಕರೆಯುವುದು. ಅದು ಇನ್ನೊಂದನ್ನು ಇನ್ನೊಂದನ್ನು ಇನ್ನೊಬ್ಬರನ್ನು ಅವಲಂಬಿಸಿಕೊಂಡು ಬದುಕಿದೆ ಎಂದ. ಹಾಗಾಗಿ ಜೀವನು ಮತ್ತು ದೇವರು ಎನ್ನುವುದರ ವ್ಯತ್ಯಾಸ ನಮಗೆ ಗೊತ್ತಾಯಿತು. ಹಾಗಾಗಿ ದೇವರು ಅದು ಜೀವ ಅಲ್ಲ, ಜೀವರು ಅದು ದೇವ ಅಲ್ಲ. ಈ ಅಂಶ ಮಾತ್ರ ಅಲ್ಲದೆ ದೇವರ ಪಡಿಯಚ್ಚುಗಳು ಮಮೈವಾಂಶಃ ಜೀವಲೋಕೆ ಜೀವಭೂತ ಅನ್ನುವಲ್ಲಿ ಇನ್ನೊಂದು ಮುಖ ಮಮೈವ ಅಂಶಃ ಅಂತ, ನನ್ನದೇ ಅವರು ಪಡಿಯಚ್ಚುಗಳು. ಹಾಗಾಗಿ ಎಲ್ಲರೂ ಪ್ರತಿಬಿಂಬರು. ಯಾವುದು ಪ್ರತಿಬಿಂಬ ಅಲ್ಲ ಅದು ದೇವರು, ಯಾವುದು ಪ್ರತಿಬಿಂಬ ಅದು ಜೀವರು. ಮತ್ತೆ ಒಂದು ವಸ್ತುವಿಗೆ ಎಷ್ಟೂ ಪ್ರತಿಬಿಂಬಗಳು ಬರಲಿಕ್ಕೆ ಆಗ್ತದೆ. ಹಾಗಾಗಿ ಅನಂತಾನಂತ ಜೀವರು ಒಬ್ಬ ದೇವರ ಪ್ರತಿಬಿಂಬರು, ದೇವರು ಯಾರ ಪ್ರತಿಬಿಂಬರೂ ಅಲ್ಲ. ದೇವರು ಸ್ವತಂ ಸಹ ಬಿಂಬ, ಬಿಂಬ ಇಲ್ಲದೆ ಪ್ರತಿಬಿಂಬ ಆಗಲಿಕ್ಕೆ ಆಗುವುದೇ ಇಲ್ಲ. ಆದ್ದರಿಂದ ಬಿಂಬ ಯಾರು, ಎಲ್ಲರಿಗೂ ಬಿಂಬ ಯಾರು, ಮೂಲ ಯಾರು, ಎಲ್ಲಿ ಅಲ್ಲಿ ಪರ್ಫೆಕ್ಟ್ನೆಸ್ ಎಲ್ಲಿದೆ, ಪೂರ್ಣತೆ ಎಲ್ಲಿ ಕಾಣುತ್ತದೆ? ಯಾಕೆಂದರೆ ಪ್ರತಿಬಿಂಬದಲ್ಲಿ ಪೂರ್ಣತೆ ಕಾಣುವುದಿಲ್ಲ, ಅದು ಪ್ರತಿಬಿಂಬ. ಆದ್ದರಿಂದಲೇ ಅದು ಮತ್ತೆ ಸ್ವತಂತ್ರವಾಗಿ ಕೆಲಸ ಮಾಡುವುದಿಲ್ಲ. ಪ್ರತಿಬಿಂಬ ಯಾವತ್ತೂ ಬಿಂಬಾಧೀನ, ಬಿಂಬ ಏನು ಮಾಡ್ತದೋ ಹಾಗೆ ಪ್ರತಿಬಿಂಬ ಮಾಡ್ತದೆ. ಕನ್ನಡಿಯ ಎದುರು ನಿಂತಾಗ ಕನ್ನಡಿಯಲ್ಲಿ ನಾವೇನು ತೋರಿಸಿಕೊಡ್ತೇವೆಯೇ ಅದನ್ನದು ತೋರಿಸ್ತದೆ. ಹೊರತು ಹೊಸತಾಗಿ ಪ್ರತಿಬಿಂಬ ಬಿದ್ದದ್ದು ಕನ್ನಡಿಯಲ್ಲಿ ಏನು ತನ್ನ ಕೆಲಸವನ್ನು ಮಾಡುವುದಿಲ್ಲ, ಬಿಂಬಾಧೀನವಾದ ಕ್ರಿಯೆ. ಅದನ್ನ ದೇವರು ಮತ್ತು ಜೀವರು ವ್ಯತ್ಯಾಸ ಗೊತ್ತಾಯಿತು. ಹಾಗಾಗಿ ಭಗವಂತನ ಆಲಯವನ್ನು ನಾವು ದೇವಾಲಯ ಅಂತ ಕರೀಲಿಕ್ಕೆ, ಉಳಿದವರ ಆಲಯಗಳಿದ್ರೆ ಜೀವಾಲಯ ಆಗ್ತದೆ ಅದು. ಮತ್ತೆ ಉಳಿದವರನ್ನು ದೇವರು ಅಂತ ಕರೀತಾರೆ ಅಂದರೆ ಶುದ್ಧವಾದ ಅರ್ಥದಲ್ಲಿ ಅಲ್ಲ, ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ, ಬೆಳಕಿಗೆ ಬಂದಿದ್ದಾರೆ, ಬೆಳಗಿದ್ದಾರೆ ಅನ್ನುವ ನೆಲೆಯಲ್ಲಿ. ಈ ಅರ್ಥದಲ್ಲಿ ಶ್ರೀಮಂತ ಶಬ್ದ ಇದ್ದಾಗೆ, ಶ್ರೀಮಂತ ಎನ್ನುವುದಕ್ಕೆ ದೇವರೊಂದು ಬಿಟ್ರೆ ಶ್ರೀಮಾನ್ ಅದು ಭಗವಂತ. ಯಾಕೆ? ಶ್ರೀ ಉಂಟವನಿಗೆ, ಶ್ರೀ ಅಂದರೆ ಲಕ್ಷ್ಮಿ. ಲಕ್ಷ್ಮಿ ಇನ್ಯಾರ ಮನೆಯಲ್ಲಿದ್ದಾಳೆ, ಯಾರ ಹೆಂಡತಿಯಾಗಿ ಬರ್ತಾಳೆ? ಹಾಗೆ ಇನ್ಯಾವ ದೇವತೆಗಳನ್ನು ನಾವು ಶ್ರೀಮಂತರು ಹೇಳಲಿಕ್ಕಿಲ್ಲ, ಶ್ರೀಮಾನ್ ಹೇಳಲಿಕ್ಕಿಲ್ಲ. ಯಾಕೆ? ಅವರಲ್ಲಿ ಯಾರಲ್ಲಿಯೂ ಶ್ರೀ ಇಲ್ಲ, ಹೆಂಡತಿಯಾಗಿ ಅಂತೂ ಇಲ್ಲ. ಇನ್ನು ಕೆಲವರಿಗೆ ತಾಯಿಯಾಗಿ ಅಜ್ಜಿಯಾಗಿ ಎಲ್ಲ ಹೇಳಬೇಕು ನಾವು, ಅದು ಉಪಯೋಗ ಅಲ್ಲ. ಅದನ್ನು ಉಪಯೋಗಿಸಿಕೊಳ್ಳುವಂತೆ ಇರಬೇಕು, ಅದರ ಮೇಲೆ ಸ್ವಾತಂತ್ರ್ಯ ಇರಬೇಕು, ರಾಜತನ ಇರಬೇಕು ಹಾಗೆ. ಆದ್ದರಿಂದ ದುಡ್ಡಿದ್ದವನನ್ನು ಶ್ರೀಮಂತ ಅಂತ ಹೇಳಿದರೆ ನಾವು ಎಲ್ಲ ಕಡೆಯಲ್ಲಿ ಕ್ಯಾಶಿಯರ್ ಬದಲಿಗೆ ಅಲ್ಲಿ ಬರೀಬೇಕಾಗ್ತದೆ, ಶ್ರೀಮಂತ ಶ್ರೀಮಂತ ಅಂತ. ಯಾಕೆ? ದುಡ್ಡುಂಟಲ್ಲ ಅಂತ. ಅದಲ್ಲ, ದುಡ್ಡು ಸ್ವಾಯತ್ತದಲ್ಲಿ ಇರಬೇಕು, ಸ್ವಂತದ್ದಾಗಿರಬೇಕು. ಅದರ ಮೇಲೆ ಅವನಿಗೆ ಬೇಕಾದಂತಹ ಖರ್ಚು ವೆಚ್ಚಗಳಿಗೆ ಅವನಿಗೆ ಸ್ವಾತಂತ್ರ್ಯ ಇರಬೇಕು, ಹೇಗೆ ಬೇಕಾದ್ರಲ್ಲಿ ಇಚ್ಛೆ ಬಂದಂತೆ ಅದನ್ನು ಉಪಯೋಗಿಸಿಕೊಳ್ಳಿಕ್ಕೆ ಅವನಿಗೆ ಇರಬೇಕು. ಅದಿಲ್ಲ, ಅವ ಸರ್ವೆಂಟ್, ಸೇವಕವ, ದುಡ್ಡು ಕಾವಲುಗಾರ ಅಷ್ಟೇ. ಅದನ್ನು ವಹಿವಾಟಲ್ಲಿ ತಂದವನು ಇದ್ದಾನೆ ಅಷ್ಟೇ, ಅವನು ಕೆಲಸ ಮಾಡ್ತಾನೆ. ಹಾಗೆ ಉಳಿದವರ ಬಗ್ಗೆ ನಾವು ಲಕ್ಷ್ಮಿಯ ಕೃಪಾ ಕಟಾಕ್ಷ ಇದೆ, ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೆ, ಲಕ್ಷ್ಮಿಯನ್ನು ಪಡೆದಿದ್ದಾರೆ, ಆದ್ರಿಂದ ಅವರು ಶ್ರೀಮಂತರ ಆಗಲಿಲ್ಲ. ಲಕ್ಷ್ಮಿಯನ್ನು ದುಡಿಸಿಕೊಳ್ಳುತ್ತಾರೆ ಎನ್ನುವುದಿಟ್ಟುಕೊಂಡಾಗ ಅದು ನಾರಾಯಣ ಮಾತ್ರ. ಹಾಗಾಗಿ ಶ್ರೀಮಂತ ಶಬ್ದ ನಾರಾಯಣನಿಗೆ ಮಾತ್ರ ಅನ್ವಯ ಆಗುವುದು. ಆದರೆ ನಾವೆಲ್ಲರಿಗೂ ಹಾಕುವುದಿಲ್ವಾ ಶ್ರೀಮಾನ್ ಹೇಳಿಕೊಂಡು? ಆಗೇನು ಮಾಡ್ತೇವೆ, ಶ್ರೀ ಶಬ್ದಕ್ಕೆ ಭಾರಿ ಗೌಣವಾದ ಅರ್ಥ ಮಾಡ್ತೇವೆ. ಚಿಕ್ಕ ಅರ್ಥ ಏನಂದ್ರೆ ಕಾಂತಿಯೋ ದುಡ್ಡೋ ಚೆಲುವೋ, ಸುಮಾರು ಅರ್ಥ ಉಂಟು ಅದರಲ್ಲಿ ಶ್ರೀ ಶಬ್ದಕ್ಕೆ. ಹಾಗಾಗಿ ಒಳ್ಳೆಯ ಗುಣವಂತಿಕೆಯೋ ಇವನ್ನೆಲ್ಲ ಹೇಳಲಿಕ್ಕೆ ಬರ್ತದೆ. ಅದನ್ನಿಟ್ಟುಕೊಂಡು ನಾವು ಎಲ್ಲರಿಗೂ ಶ್ರೀಮಂತ 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 ಅಂತ ಹೇಳ್ಬೋದು. ಈಗ ವಿದ್ಯೆಯೂ ಶ್ರೀ ಆಗಿರ್ತದೆ, ಆದರೆ ವಿದ್ಯಾವಂತನನ್ನು ಶ್ರೀಮಂತ ಅಂತ ಹೇಳೋದ್ರಲ್ಲಿ ತಪ್ಪಾಗುವುದಿಲ್ಲ. ಅದರಂತೆ ದೇವಶಬ್ದವು ದಿವುಧಾತುವಿಗೆ ಅನೇಕ ಅರ್ಥಗಳಿರುವುದರಿಂದ, ನಿದ್ದೆ ಎನ್ನುವುದು ಒಂದು ಅರ್ಥ ಉಂಟದಲ್ಲಿ, ಇದು ಕ್ರೀಡಾ ವಿಜಯೀಶ ವ್ಯವಹಾರ ದ್ಯುತಿ ಸ್ತುತಿ ಸ್ವಪ್ನ ಅರ್ಥ. ಇವು ಸ್ವಪ್ನ ಎಂದು ಧಾತು ಉಂಟು, ನಿದ್ದೆ ಮಾಡು ನಿದ್ದು ಮಾಡುವವನನ್ನು ದೇವ ಅಂತ ಕರಿಬಹುದು ನಾವು, ಅದು ಅರ್ಥ ಉಂಟು ಅದಕ್ಕೆ. ದೇವರಿಗೆ ಆಗುವಾಗ ನಿದ್ದೆ ಮಾಡುವವನು ಅಂತಲ್ಲ, ನಿದ್ದೆ ಮಾಡಿಸುವವನು ಅಂತ ಅರ್ಥ ಅವನಿಗೆ. ಆದ್ದರಿಂದ ನಿದ್ದೆ ಮಾಡಿಸುವವ, ನಿದ್ದೆಯಿಂದ ಎಬ್ಬಿಸುವವ, ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಸ್ವಾಪಂ ಪ್ರಾಪಯತಿ ಕ್ಷಮ ಶ್ರಮಾಪಹೃತಯೇ ಕಲ್ಪಾವಸಾನೇಚಯ, ಎಲ್ಲರ ಪರಿಶ್ರಮವನ್ನು ತೆಗಿಲಿಕ್ಕೋಸ್ಕರ ಒಂದು ದೊಡ್ಡ ಮಟ್ಟಿನ ಪ್ರಳಯ ಮಾಡಿಕೊಂಡು ಎಲ್ಲರನ್ನು ಮಲಗಿಸಿ ಬಿಡ್ತಾನಲ್ಲ ದೇವರು. ಹಾಗೆ ಭಗವಂತನನ್ನು ಕರೆಯುವ ಅರ್ಥದಲ್ಲಿ
ದೇವಶಬ್ದವನ್ನು ಯಾರಿಗೆ ಕರೀಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಉಳಿದವರನ್ನು ದೇವತಾ ಅಂತ ಕರೆಯುವುದು ಚಂದ. ದೇವರನ್ನು ತಲುಪಿದವ, ದೇವರನ್ನು ತಲುಪಿಸಿಕೊಡುವವ, ದೇವರ ಬಗ್ಗೆ ತಿಳಿದುಕೊಂಡವನು, ದೇವರಿಂದ ಆನಂದವನ್ನು ಪಡೆದವನು ಅಂತ. ಹಾಗಾಗಿ ಉಳಿದ ಆಲಯಗಳನ್ನು, ಉಳಿದ ದೇವತೆಗಳ ಪೂಜಾ ಮಂದಿರಗಳನ್ನು ನಾವು ದೇವಾಲಯ ಹೆಸರಲ್ಲಿ ಕರಿಬಾರದು, ಅವರ ಹೆಸರಿನಲ್ಲೇ ಕರಿಬೇಕು, ಅವರ ಮಂದಿರ ಅಂತಲೇ ಹೇಳಬೇಕು. ಅದು ಹೇಳಿ ಬರೀತೇವೆ ಕೊನೆಗೆ ಗಣಪತಿ ದೇವಾಲಯ. ಅದು ಹೇಗಾಗುದು? ಗಣಪತಿ ಆಲಯ ಅಷ್ಟೇ ಮಾಡು, ಗಣೇಶಾಲಯ ಆಗಿ ಬರೆಯು, ಗಣೇಶ ಮಂದಿರ, ಗಣೇಶ ಗುಡಿ ಹೊರತುಪಡಿಸಿ ಅದನ್ನು ಚೆನ್ನ ಮಾಡಿ ಸಿದ್ಧಿವಿನಾಯಕ ದೇವಸ್ಥಾನ ಆಗುವುದಿಲ್ಲ. ನಮಗೇನಾಗಿದೆ ಇವತ್ತು, ದೇವಸ್ಥಾನ ಎನ್ನುವುದು ಒಂದು ರೂಢಿ ಶಬ್ದವಾಗಿ ಮಂದಿರ ಅರ್ಥದಲ್ಲಿ ಪ್ರಯೋಗಕ್ಕೆ ಬಂದಿದೆ. ಅಂದ್ರೆ ಒಂದು ಪವಿತ್ರ ತಾಣ ಅಷ್ಟೇ. ಮಂದಿರ ಅಂದ್ರೆ ಏನು ಅರ್ಥ ಅಂದ್ರೆ ಪವಿತ್ರ ತಾಣ ಅಂತ. ಧರ್ಮ ಮಂದಿರ ಅಷ್ಟೇ, ಧಾರ್ಮಿಕವಾದ ಕ್ರಿಯೆ ನಡೆಸುವ ಒಂದು ತಾಣ, ಒಂದು ಕೇಂದ್ರ ಅನ್ನೋ ನೆಲೆಯಲ್ಲಿ ಈ ಆಫೀಸ್ಗಳನ್ನು ಕರೆದ ಆಫೀಸ್ಗಳ ವಿಚಾರಣಾ ಕೇಂದ್ರ ಅಂತ ಕರೆಯುವುದಿಲ್ಲ. ಹಾಗೆ ಇದು ಒಂದು ಇವತ್ತು ಧಾರ್ಮಿಕವಾದ ಆಚರಣೆಗಳಿಗೆ, ದೇವತೆಗಳ ಒಂದು ಉಪಚಾರಗಳಿಗೆ ಇರತಕ್ಕಂತಹ ಒಂದು ಕೋಣೆ ಮಂದಿರ. ಅದನ್ನು ದೇವಸ್ಥಾನ ಶಬ್ದದಿಂದ ಕರೀಲಿಕ್ಕೆ ಹೋಗಿ ನಾವು ಸಿಕ್ಕಿಬಿದ್ದದ್ದು. ದೇವರ ಸ್ಥಾನ ಅಂತ ಅರ್ಥ ಅಲ್ಲ, ದೇವಸ್ಥಾನಂ ಎನ್ನುವ ಸಮಸ್ತ ಶಬ್ದವು ಮಂದಿರಂ ಎನ್ನುವ ಪರ್ಯಾಯ ಪದ ಇದೀಗ. ನಿಜವಾಗಿ ಎಣ್ಣೆ ಅಂದ್ರೆ ಎಂಥದ್ದು? ಎಣ್ಣೆ ಅಂದ್ರೆ ಎಳ್ಳೈ ಹಾಗೆ ಬಂದದ್ದು. ಅದು ಎಳ್ಳಿನಿಂದ ತೆಗೆದಿರತಕ್ಕ ರಸ ಯಾವುದುಂಟು, ಅದರ ಸ್ನೇಹ ಪಸೆ ಏನುಂಟು, ಅದು ಎಳ್ಳಿನ ಪಸೆ ಎಳ್ಳೈ. ಎಳ್ಳೈ ಹೋಗಿ ಎಣ್ಣೆ ಆಯ್ತದು. ಈಗ ನಾವೇನ್ ಮಾಡ್ತೇವೆ, ತೆಂಗಿನ ಎಣ್ಣೆ ಹೇಳ್ತೇವೆ, ಅದು ನಾಚಿಕೆ ಆಗ್ತದೆ. ತೆಂಗಿನ ಆಯಿತು, ಮತ್ತೆ ಎಣ್ಣೆ ಹೇಳಿದ್ರೆ ಎಳ್ಳಿನ ಪಸೆ ಅದು. ತೆಂಗಿನ ಪಸೆಗೆ ಎಳ್ಳಿನ ಪಸೆಗೆ ಸಂಬಂಧ ಇಲ್ಲ. ಆದ್ರೇನ್ ಮಾಡಿದ್ದೇವೆ ನಾವು, ಎಣ್ಣೆ ಶಬ್ದವನ್ನು ಆಯಿಲ್ ಎನ್ನತಕ್ಕಂತಹ ಕಾಮನ್ ಮೀನಿಂಗ್ ಅಲ್ಲಿ ಅರ್ಥದಲ್ಲಿ ತಂದೆವು. ಹಾಗಾಗಿ ತೆಂಗಿನ ಪಸೆ, ತೆಂಗಿನ ರಸ, ತೆಂಗಿನಕಾಯಿಯಿಂದ ತೆಗೆದ ಸ್ನೇಹ, ಅದು ತೆಂಗಿನ ಎಣ್ಣೆ ಆಯಿತು. ನಿಜವಾಗಿ ತೆಂಗಿನೈ ಹೇಳಬೇಕದು, ತೆಂಗ್ನೈ ತೆಂಗೈ, ತೆಂಗಿನ ನೈ ತೆಂಗೈ ಹೇಳಬೇಕು. ನೈ ಅನ್ನೋದು ಸ್ನೇಹವನ್ನು ಹೇಳುವ ರೀತಿ, ಅದು ದನದ ಹಾಲಿನಿಂದ ಬಂದಿರತಕ್ಕಂತಹ ಸ್ನೇಹವನ್ನು, ಪಸೆಯನ್ನು ನಾವು ನೈ ಅಂತ ಹೇಳ್ತೇವೆ ತುಳುವಿನಲ್ಲಿ ಹೇಳುವಾಗ ತುಪ್ಪವನ್ನು. ಹಾಗಾಗಿ ಅದು ನೈ ಎನ್ನುವುದೇ ಶಬ್ದ ಎಳ್ಳೈ, ಎಳ್ಳಿನ ನೈ ಎಣ್ಣೆ ಆಯ್ತು. ಇವತ್ತು ಈ ವ್ಯಾಲ್ಯೂಮ್ ಎಲ್ಲ ಶಬ್ದಗಳೆಲ್ಲ ಬಂದದ್ದಾಗಿ, ವ್ಯಾಲ್ಯೂಮ್ ಅಂದ್ರೆ ಒಂದು ರೋಲ್ ಅಂತ ಅರ್ಥ. ಇವತ್ತೊಂದು ಸಂಪುಟಕ್ಕೆ ವ್ಯಾಲ್ಯೂಮ್ ಆಯ್ತು. ಇಂಗ್ಲಿಷ್ ನಲ್ಲಿ ಅಂತದ್ದು ಎಡವಟ್ಟುಗಳು, ಅರ್ಥ ಉತ್ಕರ್ಷ ಅಪಕರ್ಷಾದಿಗಳು, ಅರ್ಥಾಂತರಗಳು ಬೇಕಾದಷ್ಟು ಆಗ್ತವೆ ಆಗಿದೆ. ಅದನ್ನ ದೇವಸ್ಥಾನ ಶಬ್ದವು ದೇವರ ಮಂದಿರ ಅಂತ ಅರ್ಥ ಮಾಡದೆ ಕಾಲಿ ಮಂದಿರ ಅಂತ ಇಟ್ಟುಕೊಂಡು ಯಾರದ್ದು ಅಂತ ಕೇಳಲಿಕ್ಕೆ ಬರದು. ಯಾರದ್ದು ಹೇಳುವಾಗ ನೀವು ಹೇಳಬೇಕು ಸುಬ್ರಹ್ಮಣ್ಯ ದೇವಸ್ಥಾನ, ದೇವಸ್ಥಾನ ಅಲ್ಲ ಸುಬ್ರಹ್ಮಣ್ಯ ಮಂದಿರ, ಸುಬ್ರಹ್ಮಣ್ಯ ಗುಡಿ. ಸುಬ್ರಹ್ಮಣ್ಯ ದೇವರಾಗುವುದಿಲ್ಲ, ಸುಬ್ರಹ್ಮಣ್ಯ ದೇವತಾಸ್ಥಾನ ಹಾಗೆ ಕರೆಯುವ ಒಟ್ಟು ಸಮಸ್ತ ಶಬ್ದ ಮಾಡಿದರೆ. ಹೀಗೆ ದೇವ ಮಂದಿರಗಳ ಸೇವೆಯಲ್ಲಿ ಈತ ಸೇರಬೇಕು ಅಂತ ಹೇಳಲಿಕ್ಕೆ, ಕೈಕಾಲುಗಳನ್ನು ಅಲ್ಲಿ ಆತ ಇಡಬೇಕು, ಉಪಯೋಗಕ್ಕೆ ತರಬೇಕು ಅಂತ ಹೇಳುವಲ್ಲಿ ತಪ್ಪಿಯೂ ಅರ್ಥ ಬೇರೆ ಬಾರದಂತೆ ಮಾಡಲಿಕ್ಕೆ ಧಾರ್ಮಿಕ ಮಂದಿರಗಳಲ್ಲಿ ಇವನ ಕೈ ಇರಲಿ ಸೇವೆ ಮಾಡಲಿ ಅಂತ ಆಗಬಾರ್ದು ಹೇಳಿ ಹರೇಹೇ ಮಂದಿರ, ಹರೇಹೇ ಅಂತಾರೆ ಸ್ಪಷ್ಟವಾಗಿ. ಕರೌಹು ಕರೌ ಹರೇಹೆ ಮಂದಿರ ಮಾರ್ಜನಾದಿಶು, ಹರಿಯ ಮಂದಿರವನ್ನು ತೊಳೆಯುವುದರ ಗುಡಿಸುವುದರಲ್ಲಿ ಆದಿಶಬ್ದ ಉಂಟು, ಮತ್ತೆ ಅರ್ಥ ಹೇಳ್ತೇನೆ. ಮಾರ್ಜನ ಮುಂತಾದವುಗಳಲ್ಲಿ ಅಂತಾರೆ. ಮಾರ್ಜನ ಅಂದ್ರೆ ಸಂಮಾರ್ಜಯತಿ ಅಂತ, ಗುಡಿಸುವುದು ಅಂತ ಅರ್ಥ, ಕಸ ತೆಗೆಯುವುದು ಅಂತ. ಕಸ ಮಾಡಿ ತೆಗೆಯುವುದಲ್ಲ, ಕಸ ಯಾರೇ ಮಾಡಿರ್ತಾರೆ ಕಸ ಆಗಿರ್ತದೆ, ಬರುವಾಗ ಹೋಗುವಾಗ ಧೂಳು ಇತ್ಯಾದಿಗಳು ಬಿದ್ದಿರ್ತವೆ. ಹಾಗಾಗಿ ದೇವರ ಮಂದಿರವನ್ನು ಸ್ವಚ್ಛಗೊಳಿಸುವುದಕ್ಕೋಸ್ಕರ ಕೈಯನ್ನು ವಿನಿಯೋಗಿಸು. ಬಹಳ ದೊಡ್ಡ ಮಟ್ಟಿನ ಪುಣ್ಯಗಳನ್ನೆಲ್ಲ ಮಾತಾಡ್ತಾರೆ ಇತರ ಕಡೆಯಲ್ಲಿ ಬಂದಾಗ. ಯಾರೇ ಬರಲಿ ಯಾರದ್ದೇ ಆಗಿರಲಿ, ದೇವ ಮಂದಿರವನ್ನು ಸ್ವಚ್ಛವಾಗಿಡಲಿಕ್ಕೆ ನೀನು ಪ್ರಯತ್ನಿಸುವುದು ಏನುಂಟು, ಅದು ದೊಡ್ಡ ಸೇವೆ ದೇವರದ್ದು ಅಂತ ಅದನ್ನು ಗುರುತಿಸ್ತಾರೆ. ಅಲ್ಲಿ ಕಸ್ಮಾನ ಮಾಡಬಾರ್ದು ಎನ್ನುವುದು ಸರಿ, ಅಲ್ಲಿ ಕಸ ಎಸಿಬಾರ್ದು ಎನ್ನುವುದು ಸರಿ, ಇಲ್ಲಿ ಕಸಗಟ್ಟಿಗಳನ್ನು ಹಾಕಬಾರದು ಅಂತ ಬರೀಬೇಕಾಗಿಲ್ಲ. ಅಂತಹ ದೇವಸ್ಥಾನಗಳ ಬೋರ್ಡ್ಗಳನ್ನು ನಾನು ನೋಡಿದ್ದೇನೆ, ದೇವಸ್ಥಾನದ ಪೌಳಿಗಳಲ್ಲಿ ಸುತ್ತಮುತ್ತಿನಲ್ಲಿ ಎಲ್ಲ ಅನೇಕ ಬೋರ್ಡ್ಗಳಿರ್ತವೆ, ಸುಮಾರು ನಮೂನೆಯ ಬೋರ್ಡ್ಗಳು ಇರ್ತವೆ. ಅಂದ್ರೆ ಎಷ್ಟು ಜನರು ಎಷ್ಟು ರೀತಿಯಿಂದ ದೇವಸ್ಥಾನವನ್ನು ಬಳಸ್ತಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ನಾವು
ಇಲ್ಲೇನು ಹೇಳುತ್ತಾರೆ ತದ್ವಿರುದ್ಧವಾದ ಕೆಲಸ ನಮ್ಮದು. ಇವರೇನು ಹೇಳಿದ್ರು, ಕೈಗಳಿಂದ ದೇವಸ್ಥಾನಗಳನ್ನು ಸ್ವಚ್ಛವಾಗಿಡಲಿ, ಕಸ ಎಲ್ಲ ತೆಗೆದಿಡಬೇಕು ಅಂತ ಹೇಳಿದ್ರೆ, ಈಗೇನು ಬೋರ್ಡ್ ಅಲ್ಲಿ ಕಾಣ್ತದೆ ಕೇಳಿದ್ರೆ, ಇಲ್ಲಿ ಯಾರು ಕಸಗಡ್ಡಿಗಳನ್ನು ಹಾಕಬಾರದು ಬರೆದಿದ್ದಾರೆ. ಅಂದ್ರೆ ಏನಾಯ್ತು, ದೇವಸ್ಥಾನ ಎನ್ನುವುದೊಂದು ಡಂಪ್ ಯಾರ್ಡ್ ಆಯ್ತು, ಡಸ್ಟ್ಬಿನ್ ಇದ್ದಾಗಿ. ದೇವಸ್ಥಾನಕ್ಕೆ ಅಂತ ಬರುವುದು, ದೇವಸ್ಥಾನಕ್ಕೆ ಬರುವುದಿಲ್ಲ ರೀ, ಬರುವುದು ವಾಕಿಂಗ್ ಅಂತ. ಹೌದು, ಮನೆಯಿಂದ ಬೆಳಿಗ್ಗೆಯೋ ಸಂಜೆಯೋ ವಾಕಿಂಗ್ ಅಂತ ಮಾಡ್ತಾರೆ ಇವರು. ಅದು ವೈದ್ಯರು ಹೇಳುತ್ತಾರೆ, ಯಾಕೆಂದ್ರೆ ನೀವು ಸಮ ದುಡ್ಡು ತಿಂದಿದ್ದೀರಿ, ದುಡ್ಡಿನ ಮೂಲಕ ಸಮ ತಿಂತಾ ಇದ್ದೀರಿ, ಅದು ದೇಹಕ್ಕೆ ಹಿಡಿತಾ ಇಲ್ಲ, ಹಿಡಿಬೇಕಾದ್ರೆ ನೀವು ನಡಿಬೇಕು ಅಂತ. ಹಾಗೆ ನಡೆಸ್ತಾರೆ ಅವರು ಲೋಕವನ್ನು. ಹಾಗೆ ವಾಕಿಂಗ್ ಬಂದವರು ದೇವಸ್ಥಾನಕ್ಕೂ ಬಂದು ಬರುವುದು, ಬಂದೋಗುವುದು, ವಾಕಿಂಗಿನ ಒಟ್ಟಿಗೆ ಸೇರ್ತದೆ ಅದು. ಇನ್ಯಾರನ್ನೋ ಭೇಟಿ ಮಾಡುವುದು ಇರ್ತದೆ ಅರ್ಥವಾಗಿ, ಅಲ್ಲಿದ್ದವರು ಯಾರು, ಇವರ ಸಂಬಂಧಿಕರು, ಫ್ರೆಂಡ್ಸೋ ಯಾರಿರ್ತಾರೆ, ಅವರನ್ನು ನೋಡಿ ಹೋದಾಗ ಆಗ್ತದೆ ಅಂತಲೂ ಇರ್ತದೆ. ಅಂದ ದೇವರನ್ನು ನೋಡಿ ಹೋಗ್ತಾರೆ, ದೇವರ ಪ್ರಸಾದಕ್ಕೋಸ್ಕರ ಬರ್ತಾರೆ ಅಂತಲ್ಲ, ಅವರ ಉದ್ದೇಶ ಹೊರಟದ್ದು ವಾಕಿಂಗ್, ಅದರ ಮಧ್ಯೆಯಲ್ಲಿ ದಾರಿಯಲ್ಲಿ ದೇವಸ್ಥಾನ ಎನ್ನುವುದು ಸಿಕ್ಕಿದೆ, ಅದರಲ್ಲಿ ಯಾರು ಅವರನ್ನು ಮೀಟ್ ಮಾಡಲಿಕ್ಕೆ ಒಬ್ಬನಲ್ಲಿ ಉಂಟು, ಅವನಿಗೇನು ಕೊಡ್ಲಿಕ್ಕುಂಟು, ಕೇಳಲಿಕ್ಕುಂಟು, ಪಡೀಲಿಕ್ಕುಂಟು. ಹಾಗೆ ಹಾಗೆ ಬರುವವರು ಏನು ಮಾಡ್ತಾರೆ, ಮನೆಯಿಂದ ಬರುವಾಗ ಒಂದಿಷ್ಟು ಕಸವನ್ನು ತರ್ತಾರೆ, ಅಲ್ಲಿ ಹಾಗೆ ಹೋಗ್ತಾರೆ ಅವರು. ಯಾಕೆಂದ್ರೆ ಅಲ್ಲಿ ದಿನ ತೆಗೆಯುವವರು, ಅದಕ್ಕೆ ಸಂಬಳ ಮಾಡಿದ ವ್ಯವಸ್ಥೆ ಎಲ್ಲ ಉಂಟು. ಅದಕ್ಕೋಸ್ಕರ ಅವರು ಉಪಯೋಗ ಆಗ್ತದೆ ಹೇಳಿಕೊಂಡು, ಸುಲಭ ಆಗ್ತದೆ ಹೇಳಿಕೊಂಡು, ಮನೆ ಕಸವನ್ನು ದೇವಸ್ಥಾನದ ಪರಿಸರಕ್ಕೆ ಹಾಕಿ ಹೋಗುದು. ಬರುವಾಗಲೂ ಹೋಗುವಾಗ, ಇನ್ನು ಕೆಲವರು ಬರುವಾಗ ಹೋಗುವಾಗ ಅವರ ಸಾಕು ನಾಯಿಯನ್ನು ತರುವುದುಂಟು. ಯಾಕೆಂದ್ರೆ ಅವರ ಮನೆಯಲ್ಲಿ ಅದು ಎಲ್ಲ ಇಸಿ ಮಾಡಿದ್ರೆ ಅವರಿಗೆ ಹೇಸಿಗೆ ಆಗ್ತದೆ. ಆದ್ರಿಂದ ಹೋಗುವಾಗ ದೇವಾಲಯಗಳಲ್ಲಿ ಎಲ್ಲ ಹೊರಗಿಂದ ಒಳ್ಳೆ ಪಾರ್ಕ್ ಮಾಡಿರ್ತಾರೆ. ದೇವಾಲಯ ಇವತ್ತು ಅಟ್ರಾಕ್ಷನ್ ಸೆಂಟರ್ ಆಗಿದೆ, ಹಾಗಾಗಿ ಅಲ್ಲಿ ಪಾರ್ಕಿನಲ್ಲಿ ಇವರು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಉಂಟು. ಎಲ್ಲರೂ ನೋಡುವಾಗ ಅವರು ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ ಎಂದು ತಿಳಿಯುವಾಗ ನಾಟಕ. ಅದು ಒಬ್ರು ವೈದ್ಯರು ಹೇಳಿರ್ತಾರೆ, ಯೋಗಾಸನದ ಪಟುಗಳು ಹೇಳಿರ್ತಾರೆ, ನೀವೊಂದು 10 ನಿಮಿಷ ಏನು ಇಲ್ಲದ ಒಂದು ಗಾಳಿ ಮರದ ಅಡಿಯಲ್ಲಿ ಸುಮ್ಮನೆ ಕೈ ಮೇಲೆ ಮಾಡಿಕೊಂಡು ಕೂತ್ಕೊಳ್ಬೇಕು ಎಲ್ಲ ಹೇಳಿರ್ತಾರೆ. ಅಂದ್ರೆ ಇವರು ನೆಗಾಡದಿದ್ರು, ಇವಳನ್ನು ನೋಡಿ ಆದ್ರೆ ಯಾರಾದರೂ ನೆಗಾಡಬೇಕು ಅಂತ. ಅವರು ಪಾಪ ದೊಡ್ಡ ಸನ್ಯಾಸಿಯಂತೆ ಯೋಗಿಯಂತೆ ಮಾಡುವುದೆಲ್ಲ 23 ಗಂಟೆ, ಇನ್ನೊಬ್ಬರದ್ದು ತಲೆ ಒಡೆಯುವ ಕೆಲಸ ಆದರೂ ಅಲ್ಲಿ ಮಾತ್ರ ಹಾಗೆ ಕೂತಿರ್ತಾರೆ. ಹಾಗೆ ಇವರ ನಾಯಿ ಅದೊಂದು ಸ್ವಲ್ಪ ಆಚೆ ಈಚೆ ಹೋಗಿ ಅಲ್ಲಿ ತನ್ನ ದಿನನಿತ್ಯದ ಕ್ರಿಯೆಗಳನ್ನೆಲ್ಲ ಮುಗಿಸಿಕೊಳ್ಳುತ್ತದೆ. ಹೀಗೆ ಹೋದಲ್ಲಿ ದೇವಾಲಯದ ಪರಿಸರದಲ್ಲಿ ಇವರು ಹೇಸಿಗೆ ಮಾಡುವುದು, ಹಾಳು ಮಾಡುವುದು, ಉಗುಳುವುದು, ಕಸಗಡ್ಡಿ ಬಿಸಾಡುವುದು, ಮತ್ತೆ ವ್ಯಾಪಾರ. ಅಲ್ಲಿ ದೇವಸ್ಥಾನಕ್ಕೆ ಬರುವವರು ಹೆಚ್ಚು ಜನ ಅಂತ ಗೊತ್ತುಂಟು, ಸಂಜೆ ಹೊತ್ತು ಎಲ್ಲ. ಹಾಗಾಗಿ ಎಂಥದ್ದು ಚುರುಮುರಿ ಮಾರುವವ, ಮತ್ತೆ ಅದು ಪಾನಿಪೂರಿಯವ ಅಲ್ಲ, ಅವರ ಪಾಪ ಬದುಕಲಿ, ಅವರು ಬದುಕಬಾರ್ದು ಹೇಳಲಿಲ್ಲ ನಾನು, ಅವರ ಬದುಕಿಗೆ ನಾವು ಹೊಡೆಯಲಿಕ್ಕೆಲ್ಲ ಬಂದದ್ದು. ಅವರು ವ್ಯಾಪಾರಿಗಳು, ವ್ಯಾಪಾರ ಧರ್ಮ ಅವರದ್ದು ಮಾಡ್ತಾರೆ. ಆದ್ರೆ ಇವರು ಬರುವವರ ಉದ್ದೇಶ ದೇವರನ್ನು ನೋಡ್ಲಿಕ್ಕೆ ಬರುವವರು ಅಲ್ಲ, ಅವರು ಅದನ್ನು ತಿನ್ಲಿಕ್ಕೆ ಬರುವವರು, ತಿಂದದ್ದು ಅಲ್ಲೇ ಬಿಸಾಡ್ತಾರೆ. ಅದಕ್ಕೋಸ್ಕರ 3.5 ಗಂಟೆ ಬೇಕಾದ್ರೆ ಕಾಯ್ತಾರೆ, ಅದನ್ನು ತಿಂದುಕೊಂಡು 3.5 ಗಂಟೆ ಬೇಕಾದ್ರೆ ಅಲ್ಲಿ ಇರ್ತಾರೆ. ಆದರೆ ದೇವಸ್ಥಾನದ ಒಳಗೆ ಬಂದಾಗ ಎಲ್ಲಿಯಾದ್ರೂ ಅವರು ತೀರ್ಥ ಕೊಡೋರು ಆಚೆ ಹೋಗಿದ್ರೆ ಅವರದ್ದು ಮುಸುಂಡು ಮೂಗು ಎಲ್ಲ ಮುರಿದಿರ್ತದೆ, ಆಗ ಜೋರಿರ್ತದೆ. ಅವರು ಎಲ್ಲಿಯಾದ್ರೂ ದೀಪವನ್ನು ಸರಿ ಮಾಡಲಿಕ್ಕೋಸ್ಕರ ಗರ್ಭಗುಡಿಯಲ್ಲಿ ಅಡ್ಡ ಇದ್ರೆ ಇವ ಬೊಬ್ಬೆಡಿ ಶುರು ಮಾಡ್ತಾನೆ, ಅಡ್ಡದಿಂದ ಹೇಳ್ರಿ ಆ ಸ್ವಲ್ಪ ಎಂತ ನೋಡೋದು ನಿಮ್ದು ನಾವು ಅಂತ. ಹೀಗೆ ಯಾರತ್ರ ಹೇಳುವ ಈ ಕಥೆಗಳನ್ನು, ಬಹಳ ಚಂದವಾಗಿ ಇಲ್ಲಿ ಚಿಂತನೆಯನ್ನು ಕೊಡುತ್ತಾರೆ ಅವರು. ಹಾಗಾಗಿ ಅವರು ಹೇಳುವಾಗ, ನಾವು ದೇವಾಲಯಗಳನ್ನೆಲ್ಲ ಅಶುಚಿ ಕೇಂದ್ರಗಳನ್ನಾಗಿಸಲಿಕ್ಕೆ ಪ್ರಯತ್ನಿಸ್ತೇವೆ, ಅಲ್ಲಿ ಸಸೂತ್ರವಾದ ದೀಪ ಇರುವುದಿಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆ ಇರುವುದಿಲ್ಲ, ಕಸಗಡ್ಡಿಗಳನ್ನು ಹುಲ್ಲು ಕಳೆಗಳನ್ನು ತೆಗೆಯುವವರು ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲ, ಜಾರುವುದಾಗಲಿ ಬೀಳುವುದಾಗಲಿ ಅಥವಾ ವಾಸನೆ ಆಗಲಿ ಅದನ್ನು ತೆಗೆಯುವವರಿಲ್ಲ. ಬಹಳ ಕಷ್ಟದ ರೀತಿಯಲ್ಲಿ ಆ ಪರಿಸರವನ್ನು ಅನ್ನೋದು ನಾವು ಪವಿತ್ರ ಅಂತ ತಿಳ್ಕೊಳ್ತೇವೆ, ಅದು ಪವಿತ್ರ ಅಲ್ಲ, ಅದನ್ನು ಪವಿತ್ರ ಅಂತ ಹೇಳುವುದಿಲ್ಲ ಯಾರು ಸಹ. ಶುಚಿಯನ್ನು ಶುದ್ಧವನ್ನು ಎಲ್ಲೆಡೆಯೂ ಎಲ್ಲರೂ ಬಯಸ್ತಾರೆ. ನೀವದನ್ನು ಪ್ಲಾಸ್ಟಿಕ್ ಮಯ ಆಗಿಸುವುದು, ಫೈಬರೀಕರಣ ಮಾಡುವುದು ಅದೆಲ್ಲ ತಪ್ಪು, ಅದು ತುಚ್ಛ. ಹೊರತುಪಡಿಸಿ ಇದ್ದದ್ರಲ್ಲಿ ಇರತಕ್ಕಂತಹ ಕಸಗಡ್ಡಿಗಳನ್ನು ತೆಗೆದು ಸ್ವಚ್ಛವಾಗಿ ಕಾಲಿಡುವಾಗ ನೆಮ್ಮದಿಯಾಗುವಂತೆ ಮಾಡುವುದು ಅದು ತಪ್ಪಿಲ್ಲ. ಹಾಗೆ ಇವತ್ತು ದೇವಸ್ಥಾನದ ಶುದ್ಧತೆಯನ್ನು, ಪರಿಸರದ ನೈರ್ಮಲ್ಯವನ್ನು ಕಾಪಾಡುವವರೇ ಯಾರಿಲ್ಲ. ಆ ನೆಲೆಯಲ್ಲಿ
ಮಂದಿರಗಳಂತೂ ಹೇರಳವಾಗಿ ಆಗಿದೆ, ಆದರೆ ಮನುಷ್ಯ ಮಾತ್ರ, ಮಂದಿ ಮಾತ್ರ ಸಮ ಇಲ್ಲ. ಮಂದಿರಗಳು ಸೃಷ್ಟಿಯಾದ ಹಾಗೆ ಮಂದಿ ಸೋಮಾರಿ ಆಗ್ತಾ ಇದ್ದಾನೆ. ಬೇರೆ ದೇಶಗಳಲ್ಲಿ ಬಹಳ ಚೆನ್ನಾಗಿದೆ, ತುಂಬಾ ದೂರದಲ್ಲಿ ದೇವಸ್ಥಾನಗಳಿರುವುದು, ಊರಿನ ಮಧ್ಯದಲ್ಲಿಲ್ಲ, ಸಂತೆಯ ಪಕ್ಕದಲ್ಲಿಲ್ಲ, ಬೇಕಾಬಿಟ್ಟಿಲ್ಲ, ಏನಿದ್ರೂ ಊರ ಆಚೆಗೆ ಹೊರಗೆ ಪಟ್ಟಣದಿಂದ ದೂರಕ್ಕೆ ಬಲು ದೂರಕ್ಕೆ ದೇವಸ್ಥಾನ, ಬೇಕಾದ್ರೆ ಅಲ್ಲಿ ಹೋಗಿ ಬನ್ನಿ. ಆಗ ಬೇಕಾದವರು ಮಾತ್ರ, ಬೇಕಾದಾಗ ಮಾತ್ರ, ಬೇಕಾದಷ್ಟು ಮಾತ್ರ ಹೋಗಿ ಬರ್ತಾರೆ. ಇವತ್ತು ನಮ್ದು ಎಲ್ಲ ದೇವಸ್ಥಾನಗಳು ಒಂದು ಬಹಳ ದೊಡ್ಡದಾದಂತಹ ಒಂದು ವ್ಯಾಪಾರ ಕೇಂದ್ರ, ಎಲ್ಲರೂ ಇದ್ದಾರೆ ಅಲ್ಲಿ, ಎಲ್ಲವಿದೆ. ಫೈವ್ ಸ್ಟಾರ್ ಹೋಟೆಲ್ಗಳೇನು, ದೊಡ್ಡ ದೊಡ್ಡ ಲಾಡ್ಜ್ಗಳೇನು, ಅದರೊಟ್ಟಿಗೆ ಸಿನಿಮಾ ಮಂದಿರಗಳು, ದೊಡ್ಡ ಆಸ್ಪತ್ರೆ, ಆನಂತರ ಬಹಳ ದೊಡ್ಡದಾದಂತಹ ಆಟದ ಕೇಂದ್ರಗಳು, ಎಲ್ಲವೂ ಇದೆ. ಬಿಗ್ ಬಜಾರ್ಗಳು, ತಿನಿಸು ತಿನ್ನುವ ಬಗ್ಗೆ ಮಾತಾಡಲೇಬೇಡಿ, ಅದು ದೇವಾಲಯದ ಜಗಲಿಯಲ್ಲೇ ಇರುವ ಹಾಗೆ ಬಂದಿದೆ, ಅಷ್ಟು ಹತ್ತಿರಕ್ಕೆ ಬರ್ತದೆ. ಆದರೆ ಅನೇಕ ಹೊರ ದೇಶಗಳಲ್ಲಿ ದೇವಾಲಯ ಉಂಟು, ಬಹಳ ದೂರದಲ್ಲಿ, ಅಲ್ಲಿ ಯಾವುದೇ ಇಂತಹ ಕಾಂಪ್ಲೆಕ್ಸ್ಗಳು ಸಾಮಾನುಗಳು ಸಿಗುವುದೇ ಇಲ್ಲ, ಅದು ಊರ ಹೊರಗೆ, ಎರಡನ್ನು ಊರ ಹೊರಗೆ ಮಾಡಿರ್ತಾರೆ ಅಲ್ಲಿ, ಒಂದು ಸ್ಮಶಾನ, ಒಂದು ದೇವಾಲಯ. ಇಲ್ಲಿ ಊರಿನ ಅವರು ಎರಡು ಪಾಠ ಮಾಡಿದ್ದಾರೆ ಮಾತ್ರ, ಇಲ್ಲಿ ಊರಿನ ಮಧ್ಯದಲ್ಲೇ ಎರಡು ಉಂಟು, ಆದರೂ ಯಾರಿಗೂ ಬೋಧ ಬರುವುದಿಲ್ಲಂತೆ. ದೇವರಿದ್ರೂ ಧರ್ಮ ವೃದ್ಧಿ ಆಗಲಿಲ್ಲ, ಸ್ಮಶಾನ ಇದ್ರೂ ಜೀವನದಲ್ಲಿ ವೈರಾಗ್ಯ ಬರಲಿಲ್ಲ ಅಂತ. ಅದು ಕಣ್ಣಿಗೆ ಕಾಣುವಂತೆ, ಸ್ಮಶಾನ ಊರಲ್ಲೇ ಇದ್ರೆ ದಿನ ಆಚೀಚೆ ಹೋಗುವ ಹೆಣಗಳು ಸಿಗ್ತಾವೆ, ಚೂರಾದರೂ ಎದೆಗೆ ಸ್ವಲ್ಪ ಜರ್ಕ್ ಸಿಗಬೇಕಾಗ್ತದೆ, ಆಗಿಲ್ಲ ಅಂತ. ಹಿಂದಿನವರು ಮಾಡಿದ ಉಪಾಯ ಇವತ್ತು ತಪ್ಪಿದೆ. ಊರಿನ ನಡುವೆ ಸ್ಮಶಾನ ಮಾಡಿ, ಊರಿನ ಹೊರಗೆ ದೇವಾಲಯ ಮಾಡಿ ಅಂದರು, ಕಲೀಲಿಕ್ಕಾಗತ್ತೆ ಅಂತ. ನಾವು ಏನು ಮಾಡಿಕೊಂಡ್ರೂ ಕಲಿಯುವುದಿಲ್ಲ, ಯಾಕೆ ನಾವೇ ಕಲಿಸ್ತೇವೆ ಪ್ರಕೃತಿಗೆ, ನಾವೇ ಪಾಠ ಮಾಡುತ್ತೇವೆ. ಇವತ್ತು ಅಲ್ಲಿವರೆಗೆ ನಮ್ಮ ಇನ್ವೆನ್ಷನ್ಸ್ಗಳು ಬರಲಿಕ್ಕಾಗಿವೆ. ಅದನ್ನ ಇವರು ಹೇಳ್ತಾರೆ, ನಿನ್ನ ಕೈಗಳು ಅದು ದೇವಾಲಯ ಯೋಗ್ಯ ಆಗಬೇಕಾದ್ರೆ, ದೇವಯೋಗ್ಯ ಆಗಬೇಕಾದ್ರೆ ಪಾಪವನ್ನು ನಿವೃತ್ತಿಗೊಳಿಸುವವನ ಹತ್ತಿರ ಸೇರಬೇಕು. ಕಶ್ಮಲದೊಟ್ಟಿಗೆ ಗುದ್ದಾಡಿಕೊಳ್ಳುವುದರಿಂದ ಕೈ ಸ್ವಚ್ಛ ಆಗುವುದಿಲ್ಲ, ಯಾರು ನಿರ್ಮಲ ಮಾಡ್ತಾನೆ ಅದಕ್ಕೆ ಹರೇ ಅಂದದ್ದು. ಹರಿ ಅಂದ್ರೆ ಪಾಪಹರನು ಅಂತ ಅರ್ಥ. ಕಸ ತೆಗೆಯುವವನ ಮನೆಯಲ್ಲಿ ನೀನು ಹೋಗಿ ಕಸ ತೆಗಿವೆ ಹೇಗೆ? ಇದು ಒಂದು ಪ್ರಶ್ನೆಗೆ ಉತ್ತರ. ದೇವಸ್ಥಾನದಲ್ಲಿ ಮೈಲಿಗೆ ಆಗುತ್ತೆಯೋ ಕೆಲವರು ಕೇಳುದು, ದೇವರಿಗೆ ಅಂತ ಮೈಲಿಗೆ, ದೇವರಿಗೆ ಕಸ್ಮಳ ಆಗುವುದೆಂತದು, ದೇವರಿಗೆ ಮಲ ಆಗುವುದೆಂತದು, ದೇವರಿಗೆ ಮಲಿನ ಆಗುವುದೇಗೆ, ದೇವರಿಗೆ ಹೇಸಿಗೆ ಆಗುವುದು ಯಾಕೆ? ಎಲ್ಲದರಲ್ಲಿ ಇದೆ. ಕಸಗಡ್ಡಿಯಲ್ಲಿ ದೇವರಿಲ್ವಾ? ಕೊಳೆ ಪದಾರ್ಥದಲ್ಲಿಯೂ ದೇವರಿಲ್ವಾ? ಅದರಿಂದ ದೇವರಿಗೆ ಪರಿಸರದಿಂದ ಹಾನಿ ಇಲ್ಲ, ದೇವರ ಮೂಗಿಗೆ ಹಾಳು ವಾಸನೆ ಬರುವುದಿಲ್ಲ, ದೇವರ ಕಣ್ಣಿಗೆ ಕೆಟ್ಟ ದೃಶ್ಯ ಕಾಣುವುದಿಲ್ಲ. ಅವನು ಇಡೀ ಜಗತ್ತವನ ಸೃಷ್ಟಿಯಾಗಿರುವಾಗ ಅವನೇ ಮಾಡಿದ್ದಲ್ಲ, ಹಾಗಾಗಿ ಏನು ತಪ್ಪು ಅಂತ ಹೇಳ್ತೀರಿ? ದೇವರ ಆಲಯಗಳಲ್ಲಿ ನಾವು ಯಾಕೆ ಗುಡಿಸಬೇಕು, ಯಾಕೆ ಸ್ವಚ್ಛ ಮಾಡಬೇಕು? ಸ್ವಚ್ಛತೆಯಲ್ಲಿಯೇ ದೇವರನ್ನು ಕಾಣಬೇಕು ಯಾಕೆ? ಶುದ್ಧತೆಯೇ ಭಗವಂತನ ಪ್ರತೀಕ ಹೇಗೆ? ಅದಕ್ಕೆ ಅವರು ಹೇಳ್ತಾರೆ ಹರೇ ಅಂತ, ಭಯಂಕರ ಶಬ್ದಗಳ ಜಾಲರಿ ಹಾಕುವ ಮೂಲಕ ಭಾರಿ ದೊಡ್ಡ ಅರ್ಥವಂತ ಇರ್ತಾರೆ. ದೇವರು ಸರ್ವದೋಷ ವಿದೂರ, ನೀವು ಏನು ಮಾಡಿದ್ರೂ ದೇವರಿಗೇನು ಆಗುವುದಿಲ್ಲ, ನೀವು ಹೊಗಳದಿದ್ರೂ ದೇವರಿಗೇನು ನಷ್ಟ ಇಲ್ಲ, ನೀವು ತೆಗಳಿದ್ರೂ ದೇವರಿಗೇನು ಹಾನಿ ಆಗುವುದಿಲ್ಲ, ನೀವು ದೇವರಿಗೆ ಯಾವ ರೀತಿಯಾದ ಪೂಜೆ ಪುನಸ್ಕಾರ ನಡೆಸದಿದ್ರೂ ದೇವರಿಗೇನು ಅಲ್ಲ, ಎಷ್ಟು ನೀವು ವಂಚನೆ ಮಾಡಿದ್ರೂ ದೇವರಿಗೇನು ಆಗುವುದಿಲ್ಲ. ನೋಡಿ ವಿಷಯ ಅಷ್ಟು. ನಾವು ಎಳ್ಳೆಣ್ಣೆ ಅಂತ ಹೇಳಿಕೊಂಡು ಅದರ ಪಸೆಯೇ ಇಲ್ಲದ ಎಣ್ಣೆಯಲ್ಲಿ ದೇವರಿಗೆ ದೀಪ ಆಗಿ ಬರ್ತೇವೆ, ಅದು ಎಲ್ಲರೂ ಹೇಳ್ತಾರೆ ಎಷ್ಟು ಪ್ರಾಕ್ಟಿಕಲ್ ಅಲ್ಲ ಅಂತ. ಎಳ್ಳಿಗೆ 200 ಮೇಲೆ ಕೆಜಿಗೆ ಇರ್ತದೆ, ಅದು 1-1.5 ಕೆಜಿಯ ನಂತರ ಮಾಡಿದಾಗ 1 ಕೆಜಿಯಷ್ಟು ಎಣ್ಣೆ ಸಿಗುತ್ತೆ ಅದರಲ್ಲಿ. ಅದಕ್ಕೆ ಮತ್ತೆ ಮಾಡಲಿಕ್ಕೋಸ್ಕರ ಲೇಬರ್ ಖರ್ಚು, ಯಂತ್ರದ ಖರ್ಚು ಎಲ್ಲ ಉಂಟು. ಹಾಗಾಗಿ ಒಂದು 200-300 ಎಳ್ಳಿನಿಂದ 1 ಲೀಟರ್ ಎಣ್ಣೆಯನ್ನು ನಾವು ಪಡಿಬೇಕಾದರೂ ಅದರ ಬೆನ್ನೆ ಹಿಂದೆ ಲೇಬರು, ಅದರ ಟ್ರಾನ್ಸ್ಪೋರ್ಟ್ ಚಾರ್ಜ್, ಅದರ ಯಾಂತ್ರಿಕವಾದ ವ್ಯವಸ್ಥೆ, ಇದನ್ನೆಲ್ಲ ರೂಪಾಯಿ ಲೆಕ್ಕ ಹಾಕಿದ್ರು ಏನಾದರೂ ಎಳ್ಳಿನ ಕ್ರಯವನ್ನಾದರೂ ಕೊಡಬೇಕಲ್ವ? ಲೇಬರ್ ಫ್ರೀ ಅಂತ ಮಾಡುವ, ಟ್ರಾನ್ಸ್ಪೋರ್ಟ್ ಫ್ರೀ ಮಾಡುವ, ಮಿಷಿನ್ ಫ್ರೀ ಮಾಡುವ, ಹೋಲ್ಸೇಲ್ ಲೆಕ್ಕದಲ್ಲಿ ಅಂತ ಹೇಳಿಕೊಂಡು ಮ್ಯಾನ್ಯೂಟ್ರಿ ಅಂತ ಇಲ್ಲ ಲೆಕ್ಕ ಬಿಡುವ. ಆದರೆ ಎಳ್ಳು ಬಿದ್ದದ್ದರ ಲೆಕ್ಕ ಆದರೂ ಕೊಡಬೇಕಾ ಬೇಡವಾ? ಮಾರ್ಕೆಟ್ ಎಳ್ಳಿನ ರೇಟ್ ಅನ್ನಾದರೂ 1 ಲೀಟರ್ ಎಣ್ಣೆ ಕೊಡಬೇಕೋ ಬೇಡವಾ?
ಆದರೆ ನಮ್ದು ಅದರ ಒಂದೆರಡು ರೇಟಲ್ಲಿ ನಮಗೆ ಎಳ್ಳೆಣ್ಣೆ ಅಂತ ಹೇಳ್ಕೊಂಡು ಕೊಟ್ಟು ಬಿಡ್ತಾರೆ, ದೇವರಿಗೆ ಅದನ್ನೇ ಉರಿಸ್ತಾರೆ, ಅದೇ ಬಹಳ ದೊಡ್ಡ ದೀಪದಾನ ಅಂತ ತಿಳ್ಕೊಳ್ತಾರೆ. ಹಾಗಾದ್ರೆ ಯಾರಿಗೆ ಯಾರು ಮೋಸ ಮಾಡಿದ್ದು? ಇದು ಎಣ್ಣೆ ವಿಷಯದಲ್ಲಿ ಮಾತ್ರ ಹೇಳಿದೆ, ಎಲ್ಲ ವಿಷಯದಲ್ಲಿ ಹೀಗೆ. ಅದು ಊದುಬತ್ತಿ ಇರಲಿ, ಕರ್ಪೂರ ಇರಲಿ, ಕರ್ಪೂರ ಅಂತೂ ಪೂರ್ತಿ ಪೆಟ್ರೋಕೆಮಿಕಲ್ಸ್ ಇದ್ದೆ, ಅದರಲ್ಲೇ ಹೆಚ್ಚು ಉರಿಯುವಂಥದ್ದು ಹಾಗೆ ಆಗಿಬಿಟ್ಟಿದೆ. ಹಾಗೆ ಯಾವ ಪದಾರ್ಥ, ಅರಸಿನ ಕುಂಕುಮ ಇರಲಿ, ಗಂಧ ಇರಲಿ, ಅವಾ ಅದ್ಭುತ. ದೇವರ ಪ್ರಸಾದ ಗಂಧ ಅಂದ್ರೆ ಅಥವಾ ದೇವರಿಗೆ ಹಾಕುವ ಗಂಧ ಅಂದ್ರೆ ಅದು ಬೇರೆ, ಮರದ ಹುಡಿಗೆ, ಮರದ ಹುಡಿಗೆ ಅವರು ಸೆಂಟ್ ಮಿಕ್ಸ್ ಮಾಡಿದ್ದಾರೆ ಪರಿಮಳ ಬರಲಿಕ್ಕೆ, ಇನ್ನೇನು ಮಾಡಲಿಕ್ಕೆ ಬರುತ್ತೆ. ಹಾಗೆ ಯಾವುದನ್ನು ದೇವರ ವಿಷಯದಲ್ಲಿ ಉಪಯೋಗಿಸಿಕೊಳ್ಳುವ ಪದಾರ್ಥದಲ್ಲಿ ಸತ್ಯನಿಷ್ಠತೆ ಇಲ್ಲ, ನಿಷ್ಠುರತೆ ಇಲ್ಲ, ಸಾಕ್ಷಾತನ ಇಲ್ಲ. ಹಾಗಿರುವಾಗ ಇನ್ನು ದೇವರ ಬಗ್ಗೆ ಏನು ಮಾತಾಡುವ? ಅದಕ್ಕೆ ಹರೇ ಅಂದದ್ದು, ನೀವೇನು ಮಾಡಿದ್ರು ಭಗವಂತನಿಗೇನು ಅದರಿಂದ ವ್ಯತ್ಯಾಸ ಆಗುವುದಿಲ್ಲ. ಅವ ನಾವು ಮಾಡಿದ ಸೇವೆಯಿಂದಾಗಿ ನಮ್ಮ ಪಾಪಗಳನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕಿದ್ದಾನೆ. ಆದ್ರಿಂದ ಯಾರಿಗಾದರೂ ಸಮಸ್ಯೆಗಳಿದ್ದರೆ, ಅದನ್ನು ದೂರ ಮಾಡಿಕೊಳ್ಳಿಕ್ಕೆ ಏನಾದರೂ ಮಾಡಬೇಕು ಅಂತಿದ್ರೆ, ಹೋಮ ಹವನ, ಅನ್ನದಾನ, ಅತಿಥಿ ಭೋಜನ, ವ್ರತ ನಿಯಮ, ತೀರ್ಥ ಸಂಚಾರ, ಪಿಂಡದಾನ ಇವನ್ನೆಲ್ಲ ಮಾಡುವುದಕ್ಕಿಂತ ಮೊದಲಿಗೆ ದೇವಸ್ಥಾನವನ್ನು, ಅಲ್ಲಿರತಕ್ಕಂತಹ ಶುದ್ಧಿಯನ್ನು ನಡೆಸಿಕೊಡುವುದು ಚಂದ. ಆರಂಭ ವಿಷಯ ಮಾರ್ಜನ, ಆನಂತರ ಪ್ರಕ್ಷಾಲನ. ಮಾರ್ಜನ ಅಂದರೆ ಗುಡಿಸುವುದು, ಮತ್ತೆ ಒರೆಸುವುದು, ಮತ್ತೆ ತೊಳೆಯುವುದು, ಮತ್ತೆ ಬಣ್ಣ ಬಳಿಯುವುದು ಹಾಳಾಗಿದ್ರೆ, ಕೊನೆಯ ವಿಷಯ ಜೀರ್ಣೋದ್ಧಾರ. ಆಲಯ ಬಿದ್ದಿದೆ ಅದನ್ನು ಸರಿ ಮಾಡುವ ವಿಷಯದಲ್ಲಿ ಕರ ಸೇವೆ ಸೇರಿಕೊಳ್ಳುವುದು, ಇದೆಲ್ಲ ಮುಖ್ಯ. ಅದರಿಂದ ಮೊದಲ ಪ್ರತಿಷ್ಠೆ, ಹೊಸ ಪ್ರತಿಷ್ಠೆಗಿಂತ ಪುನಃಪ್ರತಿಷ್ಠೆ ಭಾರಿ ಮೇಲಂತೆ. ಯಾಕೆಂದ್ರೆ ಕಟ್ಟಿದ ದೇವಸ್ಥಾನಗಳನ್ನು ಮತ್ತೆ ಇಟ್ಟಿಗೆಗಳಿಂದ ಗಟ್ಟಿಮುಟ್ಟುಗೊಳಿಸುವುದೇ ದೊಡ್ಡ ರೀತಿ ಅಂತಾರೆ ಅವರು. ಹೊಸದು ಕಟ್ಟುವುದರಲ್ಲಿ ಏನು ದೊಡ್ಡ ತಾತ್ಪರ್ಯ ಅಲ್ಲ, ಇದ್ದದ್ದನ್ನು ಮುಂದುವರಿಸಿ, ಅದನ್ನು ಚಂದಗೊಳಿಸಿ, ಅದನ್ನು ನೆನಪುಗೊಳಿಸಿ, ಅದನ್ನು ಮತ್ತೆ ಉದ್ಧಾರ ಮಾಡಿ ಅಂತ. ಅದನ್ನು ಜೀರ್ಣೋದ್ಧಾರ ಮಾಡಿದ ಆಲಯಗಳು ಹೆಚ್ಚು ಲಾಭದಾಯಕಗಳು, ಅದರ ಕೆಲಸ ಮಾಡಿ ಅಂತಾರೆ. ಅದು ಕೊನೆಯ ಅಂತ, ಆರಂಭದ ಅಂತ. ಅಲ್ಲಿ ಹೋಗಿ ಕಸ ತೆಗೆಯಿರಿ, ನೆಲ ಒರೆಸಿ, ಅಲ್ಲಿ ಇರತಕ್ಕಂತಹ ಜೇಡರ ಬಲೆ ಇತ್ಯಾದಿಗಳು ಅದನ್ನು ತೆಗೆಯಿರಿ. ಬಣ್ಣದ ಮೇಲೆ ಅದೇ ನೋಡಿ ಬರೀತಾರೆ, ನಾನು ಹೇಳಿದ್ದಲ್ಲ, ಒಂದು ಕಡೆಯಲ್ಲಿ ಕಸಗಡ್ಡಿ ಹಾಕಬಾರದು, ಮತ್ತೊಂದು ಕಡೆಯಲ್ಲಿ ಆಚೆ ನೋಡಿದ್ರೆ ಇನ್ನೊಂದು ಬೋರ್ಡ್, ಇಲ್ಲಿ ಯಾರು ಗಂಧ ಹಚ್ಚಬಾರದು ಕಂಬಗಳಿಗೆ ಗೋಡೆಗಳಿಗೆ. ನೋಡಿ, ಕಂಬ ಗೋಡೆಗಳಿಗೆ ಗಂಧ ಹಚ್ಚುವವರು ದೇವಸ್ಥಾನದಲ್ಲಿ ಇದ್ದಾರೆ ಅಂತ ಆಯ್ತಲ್ಲ, ಅವರು ಭಕ್ತರು, ಎಷ್ಟು ನಮನೆ ಎಷ್ಟರ ಭಕ್ತರು. ಇನ್ನು ಹತ್ತ ತಿರುಗಿ ಬಂದಾಗ ಮತ್ತೊಂದು ಬೋರ್ಡ್ ಕಾಣ್ತದೆ, ಇಲ್ಲಿ ಯಾರು ನಿಮ್ಮ ಮನೆಯ ಅಥವಾ ನಿಮ್ಮ ಸಂಸ್ಥೆಯ ವಸ್ತುಗಳನ್ನು ತಂದಿಡಬೇಡಿ, ಅದೇ ಇರ್ತಾರೆ ಅಂತ ಅರ್ಥ ಆಯ್ತು. ಅವರ ಮನೆಯಲ್ಲಿದ್ದ ಕೈಕಾಲು ಮುರಿದ ಯಾವುದೋ ಯಾರದ್ದೋ ಯಾವುದೋ ಅಂತ ಹೇಳುವುದಕ್ಕೆ ಯಾರದ್ದೋ ಪ್ರತಿಮೆಗಳನ್ನೆಲ್ಲ ತಂದಿಡ್ತಾರೆ, ಸ್ವತ್ತುಗಳನ್ನೆಲ್ಲ ತಂದಿಡ್ತಾರೆ. ಇನ್ಯಾರೋ ಕೊಟ್ಟದ್ದು ಬಾಬಾ ಬೂಬಾ ಅವರೆಲ್ಲ ಕೊಟ್ಟದ್ದೆಲ್ಲ ಅಲ್ಲಿರ್ತದೆ. ಹಾಗಾಗಿ ಅಲ್ಲಿರತಕ್ಕಂಥ ಗೋಡೆಯೋ ಕಂಬಕ್ಕೆ ಅವರು ಹಾಕಿಕೊಂಡಿರತಕ್ಕಂಥ ತಾಯಿತವೋ ಉಗುರೋ ಹಗ್ಗವೋ ಅದನ್ನೆಲ್ಲ ಕಟ್ಟಿ ಹೋಗುವರಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಗ್ರಹಚಾರ ಹೋಗ್ಲಿ ಅಂತ ಮಾಡಿ ಬಂದದ್ದು, ಯಾರಿಗೆ ಬರಬೇಕಂತ ಈಗ ಗ್ರಹಚಾರ, ಹೋಗ್ಲಿ ಅಂತ ಮಾಡಿ ಬಂದಿದ್ದೆ, ದೇವಸ್ಥಾನಕ್ಕೆ ಕಂಬಕ್ಕೆ ಕಟ್ಟಿ ಬಂದಿದ್ದೇವೆ. ಆಹಾ, ಬಹಳ ಚೆನ್ನಾಗಿ. ಈಗೇನಾಯ್ತು ಅಂತ ಹೇಳಿದ್ರೆ, ಎರಡು ಗ್ರಹಚಾರ ಆಯ್ತು, ಒಂದು ಅಲ್ಲಿ ಕಟ್ಟಿದ್ದು ಒಂದು, ಮತ್ತೊಂದು ಮೈಯಿಂದ ತಾಯಿತ ತೆಗೆದದ್ದು ಒಂದು. ಮೈಯಲ್ಲಿ ಇಷ್ಟವರೆಗೆ ಗ್ರಹಚಾರ ಬಾರದಂತೆ ತಾಯಿತ್ತ ಒಂದು ಪ್ರೊಟೆಕ್ಟ್ ಮಾಡ್ತಾ ಇತ್ತು, ಈಗ ಅದನ್ನು ತೆಗೆದು ಕಟ್ಟಿ ಬಂದಿದ್ದಾನೆ ಗ್ರಹಚಾರ ಹೋಗ್ಲಿ. ಈಗ ಮೈಗೆ ಬಡಿಲಿಕ್ಕೆ ಶುರುವಾಗಿದೆ, ಈಗ ಪ್ರೊಟೆಕ್ಷನ್ ಇಲ್ಲ. ಈಗ ಮತ್ತೆ ದೇವಸ್ಥಾನ ಕಟ್ಟಿದ್ರಿಂದ ಇನ್ನೊಂದು ಅಪಚಾರ ಮಾಡಿದ್ದಾನೆ ಹೋಗಿ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಅಂತ. ಬೇರೆ ಕಡೆಯಲ್ಲಿ ಮಾಡಿದ ತಪ್ಪು ದೇವಸ್ಥಾನಕ್ಕೆ ಬಂದು ಮಾಫಿಯಾಗ್ತದೆ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪ ಭವಿಷ್ಯದೆ. ದೇವಾಲಯದಲ್ಲಿ ಉಚ್ಚ ಇದ್ದರೆ ಅಂತ ಹೇಳೋದು, ಬೇರೆ ಕಡೆಯಲ್ಲಿ ಅನ್ಯಾಯ ಮಾಡಿದ್ದಕ್ಕೆ ದೇವಸ್ಥಾನದಲ್ಲಿ ಪ್ರಾಯಶ್ಚಿತ್ತ ಇರೋದು, ದೇವಸ್ಥಾನದಲ್ಲಿ ಅನ್ಯಾಯ ಮಾಡಿದ್ರೆ. ಅದರಿಂದ ಎಲ್ಲ ಬೋರ್ಡುಗಳು ನಮ್ಮನ್ನೆಷ್ಟು ಮಾತಾಡಿಸ್ತಾವೆ ನೋಡಿ. ಕೊನೆಗೆ ಅದು ಒಂದು ಬೋರ್ಡ್ ಉಂಟಲ್ಲಿ, ಕೊನೆಗೆ ಹೊರಗೆ ಬಂದಾಗ, ಇದು ದೇವರ ಸನ್ನಿಧಾನ, ಇಲ್ಲಿ ನಾಗರಿದ್ದಾನೆ, ಮಲಮೂತ್ರವನ್ನು ಮಾಡಬೇಡಿ ನೋಡಿ, ಅದು ಬರಿಬೇಕು. ಇಲ್ಲಾದ್ರೆ ದೇವಸ್ಥಾನದ ಗೋಡೆಗೆ ಇವರು ಚಂಡಿ ಮಾಡಲಿಕ್ಕೆ ನೋಡ್ತಾರೆ. ಅದು ನಿಂತು ಮಾಡುವವರು ಮಾತ್ರ ಅಲ್ಲ, ಕೂತು ಮಾಡುವವರದ್ದು ಕತೆ ಉಂಟು. ಯಾರು ಇಲ್ಲ ಅಂತ ಹೇಳಿಕೊಂಡು ಆಚೆ ಈಚೆ ಅಡ್ಡಗೋಡೆಯಲ್ಲಿ ಕೂತು, ಕೆಲವು ನಿಂತೇ ಕೂತವರು ನಿಂತೇ ಮಾಡುವುದು ಉಂಟು, ಗೊತ್ತಾಗುವುದಿಲ್ಲ ಅದು, ಇಳಿದು ಬಾ ಅಂತ ಹೇಳಿಕೊಂಡು. ಹೀಗೆ
ಇದನ್ನೆಲ್ಲ ಬೋರ್ಡಲ್ಲಿ ಬರಿಬೇಕಾದ್ರೆ ದೇವಸ್ಥಾನದ ಪರಿಸ್ಥಿತಿ ಹೇಗುಂಟು ನೋಡಿ. ಇದೇನು ರೆಗ್ಯುಲರ್ 24 ಗಂಟೆಯಲ್ಲಿ ದೇವಸ್ಥಾನದಲ್ಲಿ ಇರುವವರ ಕತೆ ಅಲ್ಲ, ಖಾಲಿ 1-2-3 ಗಂಟೆಯಲ್ಲಿ ಬಂದು ಹೋಗುವವರ ಕತೆ. ಅತ್ತ ಸಿಗರೆಟ್ ಹೇಳಿದ್ ಬಿಸಾಡುವವರಾಗಲಿ, ಇತ್ತ ಪಾನ್ ಮಸಾಲ ತಿಂದು ಉಗುಳುವವರಾಗಲಿ, ಅತ್ತ ಪಾನ್ ಪೂರಿ ತಿಂದು ತೊಟ್ಟೆಯನ್ನು ಎಸೆಯುವವರಾಗಲಿ, ಇತ್ತ 1-2 ಕ್ಕೆಗೆ ಕೈ ಹಾಕುವವರಾಗಲಿ, ಎಲ್ಲವೂ ಟೆಂಪರರಿ ಬಂದು ಹೋಗುವತ್ತಿನಲ್ಲಿ ಅಲ್ಲೇ ಕೂತವರೇನಲ್ಲಿ 24 ಗಂಟೆಯಲ್ಲಿ ಅದ ಹಾನಿ ಅಲ್ಲ, ತೊಂದರೆ ಅಲ್ಲ. ಮತ್ತೆ ಕೇಳೋದು, ಇವರು ಡಿಮಾಂಡ್ ಮಾಡುದು ದೇವಸ್ಥಾನಗಳಲ್ಲೆಲ್ಲ ಶೌಚಕ್ಕಲ್ಲೆಲ್ಲ ವ್ಯವಸ್ಥೆ ಮಾಡಬೇಕು. ಇದು ಒಳ್ಳೆ ಕಥ ಆಯ್ತಲ್ಲ, ಇದು ಪಬ್ಲಿಕ್ ಇದ ಬಂದಾಗ ಎಲ್ಲವರು ಉಚ್ಚ ಇದ್ದುಕೊಂಡು ದೇವರೊಳಗೆ ಬನ್ನಿ ಹೇಳಲಿಕ್ಕ. 2 ನಿಮಿಷ ದೇವಸ್ಥಾನದಲ್ಲಿ ಇರುವಾಗೆ ಬನ್ನಿ, ಮತ್ತೆ ಹೋಗಿ. ನಿಮ್ಮ 1-2 ಕ್ಕೆ ಬಾಧೆ ಉಂಟಂತಾದ್ರೆ ಅದನ್ನು ಮುಗಿಸಿ ಬನ್ನಿ, ಅಥವಾ ಮುಗಿಸ್ಲಿಕ್ಕೆ ಅಲ್ಲೇ ಹೋಗಿ, ಇಲ್ಲಿ ಇರಬೇಡಿ. ಅವ್ರು ಹೇಳುದು ಹೈಫೈ ವ್ಯವಸ್ಥೆ ಆಗ್ಬೇಕು ದೇವಸ್ಥಾನಗಳಲ್ಲೆಲ್ಲ. ದೇವಸ್ಥಾನಗಳಲ್ಲಿ ಹೈಫೈ ವ್ಯವಸ್ಥೆ ಮಾಡಿದ್ದರಿಂದ ನಾವಿವತ್ತು ಅಲ್ಲೇ ಮಲಗುವುದು, ಅಲ್ಲೇ ಕಾರ್ಯಕ್ರಮ. ಹಿಂದಿನ ದಿವಸವೂ ಆರ್ಕೆಸ್ಟ್ರಾ, ಮರುದಿನ ಬೆಳಿಗ್ಗೆಯೂ ಆರ್ಕೆಸ್ಟ್ರಾ, ಎಲ್ಲ ಆಗಿದೆ. ದೇವಸ್ಥಾನ ಯಾವ ಕರ್ಮಕ್ಕೆ? ಇವರ ಬರ್ತ್ಡೇ ಪಾರ್ಟಿಗೆ ದೇವಸ್ಥಾನದ ಜಗಲಿ, ಅಲ್ಲಿಗೆ ಮತ್ತೆ ಅವರು ಕ್ಯಾಟರಿಂಗ್ ಇಂದ ತಂದದ್ದು ಕೇಕ್ ಕಟ್ ಮಾಡಲಿಕ್ಕೆ, ಆ ನಂತರ ಪುಗ್ಗ ತೋರಣ ಬೆಲೂನ್ ಕಟ್ಟಲಿಕ್ಕೆ, ಇದೆಲ್ಲ ದೇವಸ್ಥಾನಕ್ಕೆ ಬೇಕಾ? ಅದರಿಂದ ಇವರು ಹೇಳ್ತಾರೆ ಮಾರ್ಜನಾದಿಶು ಅಂತ ಮೊದಲು ಅಂತದ್ದು ಅಶಾಸ್ತ್ರೀಯವಾದ ಸಂಗತಿಗಳಿದೆ, ಎಲ್ಲ ಕಿತ್ತಾಕ್ಲಿಕ್ಕೆ ಹೋಗುವಂದ್ರು. ಇಲ್ಲಿಗೆ ಬಂತೀಗ ಕೈ ಕೈ ಏನ್ ಮಾಡಬೇಕು ಅಂದ್ರೆ ತೋರಣ ಕಟ್ಟಬೇಕು, ಹೊರತು ತೋರಣ ಸ್ಥಾನದಲ್ಲಿ ಕೂತಿರತಕ್ಕಂತ ಪ್ಲಾಸ್ಟಿಕ್ ತೆಗಿಲಿಕ್ಕಾಗಿರ್ಬೇಕು ಅಂದ್ರು. ಇದಾಗತ್ತ ನಮ್ಮಿಂದ ಈ ಸೇವೆ? ಇದಾಗಬೇಕಾದ್ದು ದೇವಸ್ಥಾನದಲ್ಲಿ ಶಾಸ್ತ್ರೀಯವಾದಂತಹ ಸೊತ್ತುಗಳು ಇರುವ ಹಾಗೆ ಮಾಡಬೇಕು ನಾವು, ಅಶಾಸ್ತ್ರೀಯವಾದದ್ದನ್ನು ತೆಗೆಯಬೇಕು. ಈಗ ಗರ್ಭಗುಡಿಯೊಳಗೇನೆ ಮ್ಯಾಚ್ ಬಾಕ್ಸ್ ಇರ್ತದೆ, ದೀಪ ಹೊತ್ತಿಸ್ಲಿಕ್ಕೆ ಬೇಕಾದದ್ದು, ಸಿಗರೇಟ್ ರೈಟರ್ ಇರ್ತದೆ, ಸಿಗರೇಟ್ ರೈಟರ್ ಅಂತ ಹಾಗೆ ಅರ್ಜೆಂಟ್ ಆಗ್ತದೆ, ಅನುಕೂಲ ಆಗ್ತದೆ ಅಂತ ಇಂಥದ್ದೆಲ್ಲ. ಅದು ಯಾರೊದ್ದು ಕೇಳಿದ? ಅದು ಅರ್ಚಕರದ್ದೇ ಅಂತೆ. ಅವರಿಗೆ ಎಂತಂದ, ಅವರಿಗೆ ಸಿಗರೇಟ್ ಎಳೆಯುವ ಅಭ್ಯಾಸ ಉಂಟಂತ. ಅಲ್ಲ, ಎಲ್ಲಿಯಿಂದ ಎಲ್ಲಿಗೆ ಹೋಯ್ತು ನೋಡಿ? ಅವರ ಚಡ್ಡಿಯೊಳಗಿದ್ದ ಸಿಗರೇಟ್ ಲೈಟರ್ ದೇವರ ದೀಪ ಹೊತ್ತಿಸ್ಲಿಕ್ಕೆ ಗರ್ಭಗುಡಿಯೊಳಗೆ ಹೋಗ್ತದೆ. ಅದು ಮೊದಲು ಅಲ್ಲಿಂದ ಶುದ್ಧ ಆಗಬೇಕು, ಅಲ್ಲಿಂದ ಗುಡಿಸಲಿಕ್ಕೆ ಶುರು ಆಗ್ಬೇಕಂತ. ಒಬ್ಬನಂತೂ ನೋಡಿದ್ದೇನೆ, ಅವನಿಗೆ ಪೂಜೆಗೆ ಬರಲಿಕ್ಕೆ ಆವತ್ತು ಏನೋ ಕೆಲಸ ಇತ್ತು, ಬೇರೆ ಊರಿನ ಅವರ ಶ್ರಾದ್ದ ಮಾಡಿಸ್ಲಿಕ್ಕಿತ್ತು. ಅರ್ಚಕನ ಮಗ ಬಂದು ಪೂಜೆ ಮಾಡಿದ, ಮಗನಂದು ಪೂಜೆ ಮಾಡುವಾಗ ಊದುಬತ್ತಿ ಹಚ್ಚಲಿಕ್ಕೆ ಉಂಟು. ಅವನಿಗೆ ಅಲ್ಲಿ ಗರ್ಭಗುಡಿಯ ಅಲ್ಲಿಯೇ ಒಳಗಿನ ಗೋಡೆಯ ಎಡೆಯಲ್ಲಿ ಸಿಕ್ಕಿಸಿದ ಊದುಬತ್ತಿ ಸಿಗುವುದಿಲ್ಲ ಅವನಿಗೆ ಕೈಗೆ, ಕೈ ಮೇಲೆ ಮಾಡಿದಾಗ 6 ಅಡಿ ಎತ್ತರದಲ್ಲಿ ಅದು ಮೇಲಿನ ಪೌಳಿಯ ಗೋಡೆ ಒಳಗಿರುವಂತದ್ದು, ಗರ್ಭಗುಡಿಗೆ ಅಂತರವಾಗಿರುವಂತದ್ದು. ಅವ ಏನ್ ಮಾಡಿದ, ಪಾಣಿಪೀಠದ ಮೇಲೆ ಹತ್ತಿ ತೆಗೆದ, ಹಿಂಬದಿಯಿಂದ ದಬಕ್ಕೆ ಹತ್ತಿದ, ಕೂಡಲೇ ತೆಗೆದ, ಊದುಬತ್ತಿ ಹಚ್ಚಿ ಬಂದ. ನೋಡಿ, ಹತ್ತಲಿಕ್ಕೂ ನಮಗೆ ದೇವರ ಪಾಣಿಪೀಠವೇ. ಇಂಥ ಅದನ್ನು ಮೊದಲು ಮಾಡಬೇಕಾದಂತಹ ಗೌಜಿ ಎಷ್ಟು ಜೋರುಂಟು ನೋಡಿ. ಎಲ್ಲಿಂದ ಶುದ್ಧಿಗೆ ಹೊರಡಬೇಕು, ಅದರಿಂದ ಆ ಶಬ್ದ ಪ್ರಯೋಗ ಮಾಡಿದ್ದು, ಮಾರ್ಜನ ಶಬ್ದ ಮಾಡಿದ್ದು. ಗುಡಿಸುವ ಕೆಲಸ ಆಗಲಿ ಅಂತಾರೆ, ಮೊದಲು ನಮ್ಮ ಮನಸ್ಸು ಹೇಗೆ ಕಶ್ಮಲವನ್ನು ಗುಡಿಸಬೇಕೋ ಹಾಗೆ ಮೊದಲು ದೇವ ಮಂದಿರಗಳ ಶೌಚಕ್ಕೆ ನಮ್ಮ ಕೈ ಪ್ರಯತ್ನಿಸಲಿ. ಎಲ್ಲರೂ ಅವರವರ ನಂಬಿಕೆಯ ಕೇಂದ್ರಗಳಲ್ಲಿ ಆಗತಕ್ಕಂಥ ತೊಂದರೆಗಳನ್ನು ತಾವೇ ಕೈಯಾರೆ ನಿವೃತ್ತಿ ಮಾಡುವ ಮೂಲಕ ತೊಡಗಿದರೆ ಎಲ್ಲೆಡೆ ಶುದ್ಧ ಆಗುವುದಿಲ್ವ, ಎಲ್ಲೆಡೆ ಸ್ವಚ್ಛ ಆಗುವುದಿಲ್ವ? ನಾವು ನಮಗೆ ಯಾಕೆ ಬೇಕು ಅಂತ ಮಾಡುವುದಿಲ್ಲ, ನಮಗೆ ಪುರ್ಸೋತ್ತಿಲ್ಲ ಅಂತ ನಾವು ತೊಡಗುವುದಿಲ್ಲ, ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ. ಯಾಕೆ ಅಂದ್ರೆ ಒಂದೋ ನಮ್ಮ ಮಿತ್ರರಾಗಿರ್ತಾರೆ, ಒಂದೋ ಸಮಾಜ ಬಾಂಧವರ ಅನಿಸಿಕೊಳ್ಳುತ್ತಾರೆ, ಇಲ್ಲ ಸಂಬಂಧಿಗಳೇ ಆಗಿರ್ತಾರೆ. ಕೆಲವೊಮ್ಮೆ ನಮಗೆ ಯಾಕಯ್ಯೋ ಸುಮ್ಮನೆ, ಯಾಕೆ ನಮಗಿಂದ ಅವರು ಸಮರ್ಥರಿರ್ತಾರೆ, ನಾಳೆ ನಮ್ಮ ಮೇಲೆ ತುಳಿತಾರೆ. ಇವತ್ತು ನಾವು ಅವರದ್ದು ಒಂದು ತಪ್ಪು ಹೇಳಿದ್ರೆ ನಮ್ಮದು 3 ತಪ್ಪನ್ನು ಹೇಳಿಕೊಳ್ತಿರುತ್ತಾರೆ ಅಂತ ಮರ್ಯಾದೆ ಪ್ರಶ್ನೆ ಎಂದು ಕೂತ್ಕೊಳ್ಳುತ್ತಾರೆ. ಇವ ಕಳ್ಳ ಆಗಿರಬಹುದು, ಆದರೆ ಮತ್ತೊಬ್ಬನನ್ನು ಕಳ್ಳ ಅಂತ ಹೇಳಲಿಕ್ಕೆ ರೈಟ್ ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಯಾಕೆ ಇವನ ಕಳ್ಳತನಕ್ಕೂ ಅವನ ಕಳ್ಳತನಕ್ಕೂ ವ್ಯತ್ಯಾಸ ಇರಬಹುದು. ಇವನದ್ದು ಅನಿವಾರ್ಯದ ಕಳ್ಳತನ ಇರಬಹುದು, ಇವನದ್ದು ಸಣ್ಣ ಮಟ್ಟಿನ ಕಳ್ಳತನ ಇರಬಹುದು, ಅವನದ್ದು ಹಾಗಲ್ಲ. ಆದ್ರಿಂದ ಒಬ್ಬ ಧರ್ಮನನ್ನು ಇನ್ನೊಬ್ಬ ಧರ್ಮನನ್ನು ಹೇಳುವುದು, ಹೇಳದಿರುವುದು, ಅಧರ್ಮದಿಂದಲೇ ಹೇಳದಿರುವುದು ಅದು ಪ್ರಶ್ನೆ ಅಲ್ಲ. ಕುಡಿಯುವವನನ್ನು ಅಧರ್ಮ ಅಂತ ಹೇಳುವುದನ್ನು, ಒಬ್ಬ ರಾತ್ರಿ ಊಟ ಮಾಡುವವನನ್ನು ಅಧರ್ಮ ಹೇಳುವುದನ್ನು ಎಷ್ಟು ವ್ಯತ್ಯಾಸ ಮಾಡಲಿಕ್ಕೆ ಆಗ್ತದೆ, ಎಷ್ಟು ದೂರದಲ್ಲಿ ಹೇಳಲಿಕ್ಕೆ ಆಗ್ತದೆ? ಅದು ನೀನು ಅಧರ್ಮ ಮಾಡುವುದಿಲ್ವಾ? ಬೆಳಿಗ್ಗೆ ಬೇಗ ಹೇಳುವುದಿಲ್ಲಲ್ಲ ನೀನು, ಸೂರ್ಯೋದಯದ ನಂತರ ಹೇಳುವುದಲ್ವಾ? ನೀನು ಅಧರ್ಮಿ ಅಲ್ವಾ? ನೀನು ಪತಿತ ಅಲ್ವಾ? ನೀನು ಹಾಳಾದವ ಅಲ್ವಾ? ಸರಿ, ಬೈಲಿಕ್ಕೆ ನಿಂತವನು ಅವನು ಕಳ್ಳು ಕುಡಿಯುವವನು. ಆದ್ರಿಂದ ನಾನು ಕಳ್ಳು ಕುಡಿತೇನೆ ಅಂತ ನೀನು ಹೇಳಬೇಕಾಗಿಲ್ಲ, ನಾನು ಅಧರ್ಮಿ ಅಂತ ನೀನು ಹೇಳಬೇಕಾಗಿಲ್ಲ.
ನಿನ್ನದು ಅಧರ್ಮ ಉಂಟು ಬೆಳಿಗ್ಗೆ ತಡೆ ಹೇಳುದು, ಇದರಿಂದ ಸಮ ಆಯ್ತಾ? ಅದರಿಂದ ಈ ಗ್ರಡೇಷನ್ ಇಂದಾಗಿ ಅಧರ್ಮವನ್ನು ಮಾಡುವವ ಅಧರ್ಮವನ್ನು ತೋರಿಸಬಾರದು ಅಂತ ಹೇಳುವುದು ತಪ್ಪೆ. ಅಡುಗೆಯವನು ಊಟ ರುಚಿ ಇಲ್ಲ ಅಂತ ಹೇಳುವುದು ತಪ್ಪು ಅಂತ ಹೇಳಿದಾಗ ಆಗದೆ ಅವನ ಅಲ್ಲಿಗೆ ಸರಿ ಇಲ್ಲ ಹೇಳಿದ್ದೇನಾಯ್ತು, ಇಲ್ಲ ನೀವು ಅಡಿಗೆಯವರು ಅದು ಉಪ್ಪು ಕಮ್ಮಿ ಆಯ್ತು ಹೇಳಬಾರದು, ಇದು ಒಳ್ಳೆ ಕಥೆ ಆಯ್ತಲ್ಲ. ಊಟ ಮಾಡುವಾಗ ಅಡಿಗೆ ಉಪಾಧಿ ಇಲ್ಲ ಅವನಿಗೆ, ಅದರಿಂದ ಆಕ್ಷೇಪ ಮಾಡುವಾಗ ಅವನು ಆ ವಿಷಯದಲ್ಲಿ ಚೆನ್ನಾಗಿ ನೋಡಿಕೊಂಡ ಇಷ್ಟೇ ವಿಷಯ. ಆದ್ರಿಂದ ತಪ್ಪನ್ನು ನಾವು ಹೇಳಲಿಕ್ಕೆ ಬೇಕು, ನಮ್ಮಿಂದಲೇ ತಿದ್ದಲಿಕ್ಕೆ ಆಗುದಾದ್ರೆ ತಿದ್ದಬೇಕು. ಅದನ್ನು ಇವರು ಹೇಳ್ತಾರೆ, ನಮಗೆ ಯಾಕೆ ಬೇಕು ಸಾಬರಿ ಅಂತ ಹೇಳಿಕೊಂಡು ಬಿಡಬೇಡಿ. ಕರೌ ಹರೇಹೇ ಮಂದಿರ ಮಾರ್ಜನಾದಿಶು, ನಿಮ್ಮ ಕೈಗಳ ಸಾರ್ಥಕ್ಕೆ ಇರುವುದು ಯಾವಾಗ ಕೇಳಿದ್ರೆ, ನಿಮ್ಮದೇ ಆಗಿರತಕ್ಕಂತಹ ಪಾಮಾಚಿಗಳು ಹಾವಸ್ಯಗಳು ಮೆತ್ತಿಕೊಂಡಿರತಕ್ಕಂಥ ಕೆಸರುಗಳು ದೂರ ಹೋಗಬೇಕಾದ್ರೆ ಖಂಡಿತವಾಗಿಯೂ ದೇವರ ನೆಲವನ್ನು ಅಂಗಳವನ್ನು ಚೊಕ್ಕವಾಗಿರಿರಿ. ಅಲ್ಲಿ ಕಸ ಕಡ್ಡಿಗಳನ್ನು ಎಕ್ಕುವ ಕೆಲಸ, ಅಲ್ಲಿ ಗುಡಿಸುವ ಕೆಲಸ, ಅಲ್ಲಿ ಒರೆಸುವ ಕೆಲಸ, ಅಲ್ಲಿ ಬಲೆ ತೆಗೆಯುವ ಕೆಲಸ, ಅಲ್ಲಿ ಬಣ್ಣ ಚಂದವಾಗಿಸುವ ಕೆಲಸ, ಅದರಲ್ಲಿ ಹಿಡಿದಿರತಕ್ಕಂತಹ ಪಾಚಿಯೋ ಹೇಸಿಗೆಯೋ ಅದನ್ನೆಲ್ಲ ತೆಗೆದು ಚೊಕ್ಕಗೊಳಿಸುವ ಮೂಲಕ, ಇನ್ನು ಕೆಳಗೆ ಬಿದ್ದಿರತಕ್ಕಂಥ ಕಲ್ಲೋ ಮಣ್ಣೋ ಹೆಂಟೆಯೋ ಅದನ್ನೆಲ್ಲ ಸರಿ ಮಾಡುವ ಮೂಲಕ ಎಷ್ಟು ಚೆನ್ನಾಗಿರ್ತದೆ ಅಷ್ಟು ಚೆನ್ನಾಗಿರ್ತದೆ. ಇದು ಕೇವಲ ಹೊರಗಿನದ್ದಲ್ಲ, ನಮ್ಮ ದೇಹವೂ ದೇವರ ಮಂದಿರ ಆಗಬೇಕು, ಅಲ್ಲಿ ಅಷ್ಟು ಶುಭ್ರತೆಯನ್ನು ಕಾಪಾಡಬೇಕು. ಅಂದರೆ ಕಾಯಿಕವಾಗಿ ಬಂದಾಗ ನಾನು ಅಲ್ಲಿವರೆಗೆ ಬಂದೆ. ಮಾನಸಿಕವಾದ ವಾಚಿಕವಾದ ವ್ಯಾಪಾರಗಳನ್ನು ಭಗವಂತನ ಬಗ್ಗೆ ಹೇಳಿ ಆಯ್ತವರು, ಅದರ ಒಟ್ಟಿಗೆ ಕಾಯಿಕವಾಗಿ ಹೇಳಿಕೊಂಡಾಗ ಮೊದಲಿಗೆ ಕೈಯನ್ನು ಹೇಳುತ್ತಾರೆ. ಕೈ ಅದು ದೇವರ ಮಂದಿರ ಯಾವುದು? ನಿನ್ನದೇ, ನಿನ್ನ ದೇಹವೂ ಒಂದು ದೇವ ಮಂದಿರ ಅಲ್ವಾ? ಮತ್ತೆ ನಿಮ್ಮ ಆಸುಪಾಸಿನ ಜನರು ಹಾಗೆ ತಾನೆ ದೇವ ಮಂದಿರಗಳೇ. ಸರ್ವಭೂತಾನಿ ಅಂತ ಹೇಳಲಿಲ್ಲೇನು ದೇವರು? ಪುರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿವೆ ಅಂತ. ಹಾಗಾಗಿ ಎಲ್ಲವೂ ದೇವರ ಮಂದಿರಗಳೇ. ಈಶ್ವರ ಸರ್ವಭೂತಾನಾಮೃದ್ದೇಶಿ ಅರ್ಜುನ ತಿಷ್ಠತಿ. ಆದ್ರಿಂದ ಅಂಗಳದಲ್ಲಿ ನೆಲೆಗೊಂಡ ಮರಮಟ್ಟುಗಳು ಇರಬಹುದು, ಅದರ ಹಾಗೆ ಮನೆ ಮಂದಿಗಳು ಇರಬಹುದು, ನಮ್ಮ ಬಂಧು ಮಿತ್ರರು ವರ್ಗದವರು ಇರಬಹುದು, ಮುಖ್ಯವಾಗಿ ಗುರು ಹಿರಿಯರು ಇರ್ತಾರೆ, ಅವರನ್ನೆಲ್ಲ ಗುಡಿಸಬೇಕು ಅಂದರೆ ಅವರಲ್ಲಿರತಕ್ಕಂಥ ಕೊಳೆಯನ್ನು ಅವರ ಸೇವೆಯನ್ನು ಮಾಡಲಿಕ್ಕೆ ಹೋಗಬೇಕು ಅಂತ. ಸೀನಿಯರ್ ಸಿಟಿಸನ್ ನಾನಾ ಜನಸ ಶುಶ್ರೂಷ ಕರ್ತವ್ಯ ಕರವನ್ಮಿತೇ ಕರ್ಮ, ಅದು ನೀನು ಈ ಲೋಕಕ್ಕೆ ಬಂದದ್ದರಲ್ಲಿ ಕೊಡತಕ್ಕಂತಹ ದೇವರಿಗೆ ಕೊಡತಕ್ಕ ಕಂದಾಯ ಟ್ಯಾಕ್ಸ್ ತೆರಿಗೆ. ಸಮರ್ಥನಾದವ ದೇಶವನ್ನು ಕಟ್ಟಲಿಕ್ಕೆ ಇಷ್ಟಪಡಬೇಕು. ದೇಶದ ದುಡ್ಡು ದೇಶವು ದುರಂತದಲ್ಲಿದ್ದವರನ್ನು ನೋಡಿಕೊಳ್ಳುತ್ತದೆ. ನಿಮಗವರನ್ನು ತಲುಪಲಿಕ್ಕೆ ಆಗುವುದಿಲ್ಲ, ನಿಮ್ಮ ದುಡ್ಡವರನ್ನು ತಲುಪಿಸಲಿಕ್ಕೆ ಆಗುವುದಿಲ್ಲ, ಹಾಗಾಗಿ ನಮಗೆ ಕೊಡಿ ನಾವು ಸಹಾಯ ಮಾಡುತ್ತೇವೆ. ಯಾವುದಕ್ಕೆ ಎಷ್ಟು ಹೇಗೆ ಎಲ್ಲಿ ಬೇಕು ಅಂತ ಒಂದು ದೈಶಿಕ ನಿಯಮ ಮಾಡಿಕೊಂಡು ಮಾಡುತ್ತೇವೆ ಅನ್ನುವಂತೆ ಕಷ್ಟದಲ್ಲಿರುವವರ ಮೇಲೆ ಹಿಂದೆ ಇದು ಬಂದಿತ್ತು. ದಯೆ ಮೈತ್ರಿ ಪಶ್ರಯ ಎನ್ನುವ ಮಾತಿನಲ್ಲಿ ಭೂತೇಶು ಅದ್ಧ ಈ ಧರ್ಮವನ್ನು ಹಿಂದೆ ಹೇಳಿ ಆಯಿತು. ದಯಾ ಅಂಕುರುತ ಹೇಳಿಕೊಂಡು ಆದಷ್ಟು ಎಲ್ಲರ ಮೇಲೆ ಎರಡು ರೀತಿ ಕರುಣೆ ಅನುಕಂಪೆ ಎಲ್ಲ ಈ ಮಾತನ್ನು ಮಧ್ವಾಚಾರ್ಯರು ಹೇಳುವಾಗ ಬಹಳ ಚಂದವಾಗಿ ಅದನ್ನು ಅದರ ಅಂತರವನ್ನು ಬಿಡಿಸಿ ಹೇಳುತ್ತಾರೆ. ಹೃದಯಸ್ಯ ದ್ರವೀಭಾವ ಅನುಕಂಪೇತಿ ಕಥ್ಯತೆ ಹೇಳಿಕೊಂಡು ಉಪಕಾರಂ ಕರ್ತುಮಿಚ್ಛಾ ಕೃಪೇತ್ಯಾಹು. ಇನ್ನೊಂದನ್ನು ತೊಂದರೆಯಲ್ಲಿರುವುದನ್ನು ಕಂಡಾಗ ನಮ್ಮಲ್ಲಿ ಏನೊಂದು ಕಸಿವಿಸಿ ಆಗ್ತದೆ, ಅದು ನಿಜವಾಗಿ ನಮ್ಮಲ್ಲಿರತಕ್ಕಂಥ ಗ್ರೇಟ್ನೆಸ್, ಹಾಗೆ ಆಗಬೇಕು. ಮತ್ತೊಂದರ ಮೇಲೆ ಸಂಕಟ ಬಂದಾಗ ನಮಗೆ ಅದರ ಮೇಲೆ ದಯೆ ಅನುಕಂಪೆ ಕರುಣೆ ಉಂಟಾಗಬೇಕು. ಆನಂತರ ಅಷ್ಟರಲ್ಲಿ ಮುಗಿಲಿಲ್ಲ, ಅದಕ್ಕೇನಾದರೂ ಉಪಕಾರ ಮಾಡಬೇಕು ಅಂತ ನಾವು ಏನು ಹೊರಡ್ತೇವೆ ತೆರಳುತ್ತೇವೆ ಅದು ಮುಂದಿನ ಹಂತ. ಎರಡು ಹಂತ ಎರಡು ಕಡೆ ಇರಬೇಕು ಅಂತಿಲ್ಲ. ಒಂದು ಯಾವುದೋ ಮಗು ಯಾರದ್ದೋ ಮಗು ಎಲ್ಲಿಯೋ ಓಡಾಡ್ತಾ ಬಂದು ಎದುರಲ್ಲಿ ಜಾರಿ ಬಿತ್ತು ಅಂದಾಗ ಶಹ್ ಹೇಳಿಕೊಂಡು ನಮಗೂ ಅದರ ನೋವು ಆಗುವ ಫೀಲಿಂಗ್ ಏನಾಗ್ತದೆ ಅದು ಒಂದು ಮುಖ. ಆನಂತರ ಅದನ್ನು ಎತ್ತಿ ಹಿಡಿಬೇಕು ಅಂತ ಓಡಿ ಹೋಗಿ ಅದಕ್ಕೆ ಸಹಾಯ ಮಾಡುವಂಥದ್ದು ಅದು ಇನ್ನೊಂದು ಮುಖ. ಅದರಿಂದ ಹೃದಯಸ್ಯ ದ್ರವೀಭಾವ ಅನುಕಂಪ
ಅದಕ್ಕಾಗತಕ್ಕಂಥ ಅನುಕಂಪ. ಘಟನೆ ಆದ ತಕ್ಷಣ ಆ ನೋವು ಸಂಕ್ರಮಣ ಆಗಿ ಅದಕ್ಕೆ ನಾವೇನು ಕಂಪಿಸ್ತೇವೆ, ಸ್ಪಂದಿಸ್ತೇವೆ, ಅದು ಒಂದು ಮುಖ. ಅದು ನಮ್ಮಲ್ಲಿರತಕ್ಕಂತಹ ಒಂದು ಒಳ್ಳೆಯ ಗುಣ ಅದು. ಆನಂತರ ಉಪಕಾರ ಕರ್ತಮಿಚ್ಚ, ಹೋಗಿ ಉಪಕಾರ ಮಾಡಿದರೆ ಎತ್ತಿ ಹಿಡಿಯುದು, ಪಾಪ ಬಡವ ಇದ್ದಾನೆ ತಿನ್ಲಿಕ್ಕಿಲ್ಲ, ಅವನಿಗೆ ತಿನ್ಲಿಕ್ಕಿಲ್ಲ ಎನ್ನುವುದು ಪಾರಮಾರ್ಥಿಕವಾಗಿ ಸತ್ಯ ಎನ್ನುವುದು ಗೊತ್ತಾಗಿದೆ. ಅಯ್ಯೋ ಪಾಪವೇ ಅಂತ ಅನಿಸ್ತದೆ, ಎಷ್ಟೋ ಬಡವರಿಗೂ ಅನಿಸ್ತದೆ ಆಗ. ಆದ್ರೆ ಯಾರಿಗೂ ಕೊಡ್ಲಿಕ್ಕೆ ಬರುವುದಿಲ್ಲ, ಯಾಕೆ ಎಲ್ಲರೂ ಬಡವರೇ, ಕೊಡೋದು ಎಲ್ಲಿ ಬಂತು, ಯಾರಿಗೆ ಯಾರು ಕೊಡುದು. ಆದ್ರೆ ಒಬ್ಬ ಶ್ರೀಮಂತನಿಗೆ ಅಯ್ಯೋ ಪಾಪ ಅನಿಸಿ ಅವನು ತಗೊಂಡೋಗಿ ಎಲ್ಲರಿಗೂ ಹಂಚಿದ್ರೆ, ಅದು ಒಬ್ಬನಿಗೆ ಅದು ಕೊಟ್ರೆ, ಅದು ಅವನದ್ದು ವಿಶೇಷವಾದಂತಹ ಗುಣ ಅದು. ಉಪಕಾರಂ ಕರ್ತಂ ಇಚ್ಛಾ ಕೃಪೇತಿ, ಅದು ಕೃಪೆ ಆಯಿತು, ಅದು ದಯೆ, ಅದು ದಾನಕ್ಕೆ ಹೋಗ್ತದೆ ಮತ್ತೆ ತಿರುಗಿ ಬರ್ತದೆ. ಹೀಗೆ ಬಹಳ ಚಂದವಾಗಿ ಇದು ಎಲ್ಲ ಕಡೆ ಆಗ್ತದೆ ಅಂತಲ್ಲ. ಒಬ್ಬ ದೊಡ್ಡ ನೀರಿನ ಆಶಯಕ್ಕೆ ಬಿದ್ದ, ಅಯ್ಯೋ ಹೇಳಿಕೊಂಡು ಪಕ್ಕದಲ್ಲಿ ಬಂದವನು ನೋಡ್ಲಿಕ್ಕೆ ನಿಂತವನು ಕಂಡು ಬೆರಗಾಗ್ತಾನೆ, ಬೊಬ್ಬೆ ಹೊಡಿತಾನೆ. ಆದ್ರೆ ಅವನಿಗೆ ನಿನ್ಗೆ ಹಾರಬಾರ್ದಿತ್ತ, ನೀನ್ ಎತ್ತಬಾರ್ದಿತ್ತ ಅಂದ್ರೆ, ಅಯ್ಯ ನನಗೂ ಈಜಲಿಕ್ಕೆ ಬರುದಿಲ್ಲ, ನಾನು ಬಿದ್ರೆ ನನ್ನನ್ನು ಇನ್ನೊಬ್ರು ನೋಡಿ ಬೊಬ್ಬೆ ಹೊಡಿಬೇಕಾಗ್ತದೆ ಅಂತಾನವ. ಅದರಿಂದ ಉಪಕಾರ ಮಾಡ್ಲಿಕ್ಕೆ ಯಾಕೆ ಆಗುದಿಲ್ಲ, ಕಷ್ಟ ಆದ ತಕ್ಷಣ ಬರಬೇಕಲ್ಲ ಅಂದ್ರೆ ಬರ್ಲಿಕ್ಕೆ ಆಗುವುದಿಲ್ಲ. ಅದೇಳಿದ್ ನಾನು, ಬಡವರನ್ನು ನೋಡಿದಾಗ ಬಡತನವನ್ನು ಕಂಡು ಅಯ್ಯೋ ಪಾಪ ಅನ್ನುವುದು ಸರಿಯೇ, ಹೊರತು ಆಯ್ತು ಹೇಳಿಕೊಂಡು ಅವರಿಗೆ ಊಟ ಆಗ್ತೇನೆ ಅಂದ್ರೆ ಎಷ್ಟು ದಿನ ಆಗ್ತಾನೆ, ಎಷ್ಟು ಹಾಕ್ಲಿಕ್ಕೆ ಬರ್ತದೆ, ಲಿಮಿಟೇಷನ್ಸ್ ಇರ್ತದೆ, ಸಿಕ್ಕಿಬೀಳ್ತಾನವನು. ಹಾಗಾಗಿ ಎಲ್ಲ ಕಡೆಯಲ್ಲಿಯೂ ಕಷ್ಟದಲ್ಲಿದ್ದವರನ್ನು ನೋಡಿದ ತಕ್ಷಣ ಅವರು ತೊಡಗ್ತಾರೆ ಅಂತ ಹೇಳಬೇಡಿ. ಇದು ಎರಡು ಪ್ರತ್ಯೇಕ ಅಂತ ಅದಕ್ಕೆ ನಾನು ಹೇಳಿದ್ದು. ಕಷ್ಟ ಎನ್ನುವುದಾಗುವುದು ಒಬ್ಬ ರೋಗದಿಂದ ಸತ್ತ ಅನ್ನುವ, ಅದನ್ನು ಸುದ್ದಿ ಕೇಳಿದೆ ಎನ್ನುವ ನಾವು. ಈಗೆಲ್ಲ ಲೋಕದಲ್ಲಿ ಎಷ್ಟೋ ಲಕ್ಷಗಟ್ಟಲೆ ಜನ ಸಾಯುವುದನ್ನು ನಾವು ಕೇಳುತ್ತೇವೆ, ಅಂದಾಗ ನಾವೇನು ಆರಾಮಿದ್ದೇವೆ ಅಂತ ಹಾರೋದಿಲ್ಲ, ಶಹ್ ಶಹ್ ಬೇಜಾರಾಗುತ್ತೆ ಅಂತೇವೆ, ಕಷ್ಟ ಅಂತ ಅಂತೇವೆ. ಆದ್ರೆ ಅವ್ರು ಏನಾದರೂ ನಮಗೆ ಸಹಾಯ ಮಾಡಲಿಕ್ಕೆ ಬರ್ತದ? ಸತ್ತವನಿಗೊಂದು ಮಾಡ್ಲಿಕ್ಕೆ ಆಗುವುದಿಲ್ಲ. ಸತ್ತವನೊಟ್ಟಿ ಇದ್ದವನನ್ನು ಮಾತ್ರ ನಾವು ಭೇಟಿ ಆಗ್ಲಿಕ್ಕೆ ಆದ್ರೂ ಹೋಗ್ತೇವ, ಎಲ್ಲಿಯಾದ್ರೂ ನಮಗೂ ಕೊರೋನಾ ಬಂದ್ರೆ ಅಂತ ಎದುರು ಓಡುತ್ತೇವೆ ನಾವು. ಆದ್ರಿಂದ ಎಲ್ಲ ಕಡೆಯಲ್ಲಿಯೂ ಹೃದಯದಲ್ಲಿ ಆತ ಅನುಕಂಪೆಯನ್ನು ತಳೆದಿದ್ದಾನಂದ ತಕ್ಷಣ ಅವನು ಸ್ಪಂದಿಸಿರಬೇಕು ಅಂತ ಹೇಳಬೇಡಿ, ಅದು ತಪ್ಪು, ಮುಂದೆ ಹೋಗ್ತದ. ಹೀಗಾಗಿ ಕರೌ ಚ, ಕರೌ ಹರೇಹೇ ಮಂದಿರ ಮಾರ್ಜನಾದಿಶು ಅಂತ ಹೇಳಿದ್ದಾಗೆ, ಇನ್ನೊಬ್ಬರ ಕೊಳೆಯನ್ನು ರೋಗವನ್ನು ತೆಗೆಯುವಲ್ಲಿ ಹರಿಮಂದಿರ, ಎಲ್ಲವೂ ಹರಿಮಂದಿರವೇ, ಭಗವಂತನ ಆಲಯವೇ. ಅದರಿಂದ ಕೇವಲ ಸ್ಥಿರವಾದ ಪ್ರತಿಮೆಯಲ್ಲಿ ಮಾತ್ರ ಅಲ್ಲ, ಚರಪ್ರತಿಮೆಗಳಲ್ಲಿಯೂ ನೋಡ್ಲಿಕ್ಕುಂಡು ನಾವು. ಒಂದು ಪ್ರಾಣಿ ಮಾತ್ರಕ್ಕೆ ಏನೋ ನೋವಾಯಿತು, ಕುಂಟುತ್ತಾ ಇದೆ, ಕಾಲು ಮುರಿದಿದೆ ಅಂದ ತಕ್ಷಣ ಅದನ್ನು ಎತ್ತಿಕೊಂಡು ಅದಕ್ಕೆ ಬೇಕಾದ ಬ್ಯಾಂಡೇಜು, ಅದಕ್ಕೆ ಮದ್ದು, ಅಥವಾ ಅದಕ್ಕೆ ತಿನ್ಲಿಕ್ಕೆ ಏನಾದ್ರು, ಬಿದ್ದಲ್ಲೇ ಇತ್ತು, ಯಾರು ಕೊಡುವವರಿಲ್ಲ, ಸಾಯ್ತದೆ ಮತ್ತೆ, ಅಂತಹ ಸಂದರ್ಭದಲ್ಲಿ ಅದಕ್ಕೆ ಏನಾದರೂ ತಿನ್ನಿಸಿಕೊಟ್ಟು ಬದುಕಿಸುವ, ಇದು ಸರಿಯೇ. ಆದ್ರಿಂದ ಹರಿಮಂದಿರ ಅಂದ್ರೆ ಅದಕ್ಕೆ ಇಲ್ಲಿ ಹೇಳಿದ್ದು ವಿಶೇಷವಾಗಿ ಈಶ್ವರ ಸರ್ವಭೂತಾನಾಂ ಅಂತ ಹೇಳಿಕೊಂಡು, ನಾರಾಯಣ ಅಂತರ್ಯಾಮಿ ನಾರಾಯಣ ಅಂತ ಹೇಳಿಕೊಂಡು, ಯಶದ ಆತ್ಮ ಅಂತರ್ಯಾಮಿ ಅಮೃತ ಅಂತ, ಅಮೃತಪ್ರದನಾದ ಭಗವಂತ ಎಲ್ಲರ ಅಂತರ್ಯಾಮಿ ಆಗಿರುವುದರಿಂದ ಎಲ್ಲೆಡೆಯೂ ಇರತಕ್ಕಂತಹ ತೊಂದರೆಯನ್ನು ಏನು ತೆಗೀಬೇಕೋ ಅದನ್ನು ಮಾರ್ಜನೆ ಹೇಳಿದ, ಅದಕ್ಕೋಸ್ಕರ ಹೋಗಲಾಡಿಸಬೇಕಾದ ಏನು ಉಂಟು ಅದರಲ್ಲಿ ತೊಂದರೆ, ಅದನ್ನು ತೆಗೆಯುವಂತೆ ಕೆಲಸ ಆಗಬೇಕು. ಯಾರಿಗೇನೇ ಕಷ್ಟ ಇರಲಿ, ಯಾವುದೇ ರೀತಿಯಾಗಿರಲಿ, ಅದೇನು ಅಂತ ತಿಳ್ಕೊಂಡು ಅದನ್ನು ತೆಗೆಯೋದು, ಅದು ಹರಿಮಂದಿರ ಹರಿಮಂದಿರ ಗುಡಿಸುವಿಕೆ ಅಂದ್ರೆ ಹಾಗೆ, ವ್ಯಕ್ತಿಗಳನ್ನು ಗುಡಿಸುವುದು, ಅವರನ್ನೇ ಗುಡಿಸುವುದು ಹೇಳಿದ್ದಲ್ಲ, ಅವರಿಗೆ ಆ ಬಂದಿ ಅಂಟಿಕೊಂಡಿರತಕ್ಕಂತಹ ನೋವು ಅದನ್ನು ಹೋಗಲಾಡಿಸಲು ಬೇಕಾದಂತಹ ಸಹಾಯ ಅದು ಇನ್ನಿಂದ ಆಗಬೇಕು. ಕೈಲಾದಷ್ಟು, ಕೈಲಾದಷ್ಟು ಹೇಳಿಕೆ ಕರವು ಹೇಳಿ ಸಹಾಯ ಅನ್ನುವಲ್ಲಿ ಕರವು, ದಾನದಲ್ಲಿಯೂ ಕರವೇ ಇರುವುದು. ಕೊಡುವುದು ಅಂದಾಗ ಕೈ ಎತ್ತಿಯೇ ಕೊಡುವುದಲ್ವಾ? ಅದರಿಂದ ಸಹಾಯ ಮಾಡುವಾಗಲೂ ಬಿದ್ದವನನ್ನು ಎತ್ತುವಾಗಲೂ ಮುಂದೆ ಹೋಗುವುದು ಕೈಯೇ ತಾನೇ, ಕೈಯಲ್ಲೇ ತಾನೇ ಎತ್ತಬೇಕು ಅವನು. ಅದರಿಂದ ಕರ ಶಬ್ದವನ್ನು ಹೇಳಿದ್ದು ಹಿಂದೆ ಹೇಳಿದಾಗೆ ಕರ್ಮದ ನೆಲೆಯನ್ನು ಮಾತಾಡಲಿಕ್ಕೆ, ಅದು ಕರ ಅಂತಲೇ, ಕರ ಅಂದ್ರೆ ಟ್ಯಾಕ್ಸ್ ಅಲ್ವಾ, ಕರ ಎನ್ನುವ ನೆಲೆಯಲ್ಲಿ ಕರ ಅಂತಲೇ ಸಂಸ್ಕೃತ ಪದ ಅದು. ಕರ್ತವ್ಯ ಕರವತ್ ಮಿತೆ ಹೇಳಿದಾಗೆ ಕರ್ಮ ಎನ್ನುವಲ್ಲಿ ಕರ ಅಂತ ಹೇಳಿದ, ಅದನ್ನು ಕರ ಅಂದ್ರೆ ಟ್ಯಾಕ್ಸ್ ಅನ್ನು, ಅದು ಕನ್ನಡ ಪದ ಅಲ್ಲ, ಅದು ಸಂಸ್ಕೃತ ಪದ ಅದು. ಅದು ದಾನದ ಇನ್ನೊಂದು ಮುಖ, ದುಡ್ಡಿದ್ದವನು ಕಡ್ಡಾಯವಾಗಿ ದಾನ ಕೊಡಬೇಕು ಎನ್ನುವುದು ಕರ ಆಗ್ತದೆ. ಹೀಗೆ ಬಹಳ ಚಂದವಾಗಿ ಭಗವಂತನ ಸೇವೆಯಲ್ಲಿ ಕರ ಕೂತ್ಕೊಳ್ಳುವ ಮೂಲಕ ಧರ್ಮಸ್ವರೂಪನ ಧರ್ಮ ನಿಜವಾದ ಕರ್ಮ ಆಗ್ತದೆ ಅಂತ ಹೇಳುವಲ್ಲಿ ಧ್ರುವನ ಚಿಂತನೆ ಸಾಗಿದೆ. ಅಂತಹ ಧರ್ಮಸ್ವರೂಪನಿಗೆ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ.